ಆದರೆ ಅನೇಕರು ಅದನ್ನು ಎದುರಿಸಿ ಆ ರೋಗದಿಂದ ಹೊರಗಡೆ ಬಂದಿದ್ದಾರೆ ಸೊ ಆದರೆ ಈಗ ನಾನು ನಾವು ಯಾಕೆಂದ್ರೆ ನಾವು ಹೇಗಿರಬೇಕು ದೇವರ ವಾಕ್ಯ ಏನು ಹೇಳ್ತಾ ಇದೆ ಒಂದನೇ ಕೊರಿಂಥಿ 15 55 ರಿಂದ 57 ಒಂದನೇ ಕೊರಿಂಥಿ ಫಸ್ಟ್ ಕೊರಿಂಥಿಯನ್ 15 55 ಟು 57 ಚಂದ್ರು ಎಷ್ಟು ಸಂಗ್ರು 55-57 ಓ ಮರಣವೇ ನಿನ್ನ ಕೊಂಡಿಯಲ್ಲಿ ಓ ಸಮಾಧಿಯೇ ನಿನ್ನ ಜಯವೆಲ್ಲಿ ಮರಣದ ಕೊಂಡಿ ಪಾಪವೇ ಪಾಪದ ಬಲವು ನ್ಯಾಯ ಪ್ರಮಾಣವೇ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ ಸ್ತೋತ್ರ ಈಗ ನಾವು ದೇವರ ವಾಕ್ಯ ನಮಗೆ ಸಾರುವಂತದ್ದು ಏನಂದ್ರೆ ನಾವು ಮರಣದ ಕುರಿತಾಗಿ ಭಯಪಡಬಾರದು ಹಲವು ವಾಕ್ಯಗಳು ಹಲವು ವಾಕ್ಯಗಳು ಇದೆ ಹಾಗಾದ್ರೆ ನಾವು ಯಾಕೆ ಭಯಪಡಬೇಕು ಭಯ ನಮ್ಮಲ್ಲಿ ಯಾಕೆ ಇರಬೇಕು ಹೌದು ಒಬ್ಬ ವಿಶ್ವಾಸಿ ಈ ಲೋಕವನ್ನು ತ್ಯಜಿಸಿ ಹೋಗುವಾಗ ಹೋಗಬೇಕು ಎಂಬುದಾಗಿ ನೆನೆಸುವಾಗ ಒಂದು ರೀತಿ ದುಃಖ ಬರ್ತದೆ ಆದರೆ ಭಯಪಡಬಾರದು ಈ ಭಯ ವಿಶ್ವಾಸಿಗಳ ಹೃದಯದಿಂದ ಹೋಗಲಾಡಿಸಬೇಕು ಇವತ್ತು ಸೆಕ್ಯುಲರ್ ವರ್ಲ್ಡ್ ಅಂದ್ರೆ ಸಾಮಾನ್ಯ ಲೋಕ ಅಂದ್ರೆ ಹೊರಗಡೆ ಆತ್ಮೀಯದ ಹೊರಗಡೆ ಇರುವ ಲೋಕ ಇದೇ ಕಾರ್ಯವನ್ನ ಹೇಳಿ ಅನೇಕ ಮನೋತತ್ವ ನಿಪುಣರುಗಳು ಮಾತನಾಡ್ತಾ ಇದ್ದಾರೆ ಫಿಯರ್ ಅಂದ್ರೆ ಭಯ ಆದ್ರೆ ಅದು ಒಂದು ರೀತಿ ನೀರಿನ ಗುಳ್ಳೆಯ ಮೇಲೆ ಮಾಡುವಂತಹ ಒಂದು ಸರ್ಕಸ್ಸು ಆದ್ರೆ ನಾವು ಆತರ ಅಲ್ಲ ನಾವು ದೇವರ ವಾಕ್ಯವೆಂಬ ಅಸ್ಥಿಭಾರದ ಮೇಲೆ ನಮ್ಮ ನಂಬಿಕೆ ಇಟ್ಟು ನಾವು ಅದನ್ನು ಎದುರಿಸ್ತಾ ಇದ್ದೇವೆ ಈಗ 57ನೇ ವಾಕ್ಯ ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ ಯಾವ ಜಯ ಯಾವದರ ಜಯ ಮರಣದ ಮೇಲೆ ಜಯ ಮರಣದ ಭಯದ ಮೇಲೆ ಜಯ ಎಂಬುದಾಗಿ ನಾವು ನೋಡ್ತೇವೆ ನಾವು ಈ ಭಯದಿಂದ ಹೊರಗಡೆ ಬರಬೇಕು ಯಾರಿಗಾದರೂ ಭಯ ಇದ್ರೆ ನನಗಿತ್ತು ನಾನು ಇತ್ತೀಚಿನ ದಿವಸಗಳಲ್ಲಿ ಅದನ್ನು ಕಲಿತಾ ಧ್ಯಾನಿಸುತ್ತಾ ಆ ಭಯ ನನ್ನಿಂದ ಹೋಯ್ತು ಪೂರ್ಣವಾಗಿ ಅಲ್ಲ ಒಂದು 75% ಹೋಯ್ತು ಅಂತ ಹೇಳ್ಬೋದು 2019 ಇಸ್ವಿಯಲ್ಲಿ March 31ರಲ್ಲಿ ನಾನು ನನ್ನ ಮರಣದ ಬಗ್ಗೆಯೇ ಹೇಳಿದ ನಂತರ 20 ಮಾರ್ಚ್ನಲ್ಲಿ ಕೊರೋನಾ ಬಂದಾಗ ನನ್ನನ್ನು ಸ್ವಲ್ಪ ಭಯ ಕಾಡಿತ್ತು ನಾನೇ ಸಂದೇಶ ಕೊಟ್ಟೆ ಆದ್ರೆ ಕರ್ತನ ಹತ್ರ ನಾನು ಕ್ಷಮೆ ಕೇಳಿದ ಕರ್ತನೆ ಭಯದಿಂದ ಹೇಳಿದೆ ನಾನು ಕರ್ತನೆ ನಾನು ಅವತ್ತು ಹೇಳಿದ್ದನ್ನ ವಿಡ್ರಾ ಮಾಡ್ಕೊಳ್ತೀನಿ ಹಿಂದೆಗೆದುಕೊಳ್ತಾ ಇದ್ದೇನೆ ಆದ್ರೆ ದೇವರ ವಾಕ್ಯ ಓದುತ್ತಾ ಗೊತ್ತಾಯ್ತು ನಾವು ಅದರ ಬಗ್ಗೆ ಭಯಪಡಬೇಕಾಗಿಲ್ಲ ಭಯದಿಂದ ಅನೇಕ ತೊಂದರೆಗಳು ಬರ್ತದೆ ದೇವರು ಹೇಳಿದ್ದಾನೆ ಭಯ ಯೇಸು ಸ್ವಾಮಿ ಹೇಳಿದನು ನಿನ್ನ ದೇಹವನ್ನು ಕೊಲ್ಲುವವನಿಗೆ ನೀನು ಭಯಪಡಬೇಡ ಹೆದರಬೇಡ ಆತನು ಸುಮ್ಮನೆ ಹೇಳಿದಲ್ಲ ಅದು ಆದ್ದರಿಂದ ಪ್ರಿಯ ವಿಶ್ವಾಸಿಗಳೇ ನಾವು ಪ್ರವಾಸಿಗಳೆಂಬುದಾಗಿ ನೆನಪಲ್ಲಿಟ್ಟುಕೊಳ್ಳಬೇಕು ನಾವು ಕರ್ತನನ್ನು ಮುಖಾಮುಖಿಯಾಗಿ ನೋಡಬೇಕೆಂಬ ಹಂಬಲದಲ್ಲಿದ್ದೇವೆ ನಮಗಾಗಿ ದೇವರೊಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದೇನೆ ನಾವು ಅಲ್ಲಿ ಹೋಗಬೇಕು ಕೊರೋನಾ ಬರಲಿ ಬಾರದೆ ಹೋಗಲಿ ಕ್ಯಾನ್ಸರ್ ಬರಲಿ ಬಾರದೆ ಹೋಗಲಿ ಏನೇ ಸಂಭವಿಸಲಿ ಈ ಲೋಕದಲ್ಲಿ ಜೀವಿಸುವುದಕ್ಕೆ ದೇವರು ಒಂದು ಮಿತಿಯನ್ನ ಒಂದು ಗೆರೆಯನ್ನು ಇಟ್ಟಿದ್ದಾನೆ ಮನುಷ್ಯನ ಆಯಸ್ಸು 70 ಬೆಲೆ ಹೆಚ್ಚಿದ್ರೆ 80 ಅದರದಲ್ಲೇ ಮೋಸ ಹೇಳ್ತಿದ್ದಾನೆ ನನ್ನ ದಿವಸವು ಕೊಂಚವೇ ಎಂಬುದಾಗಿ ಎಣಿಸುವುದಕ್ಕೆ ನನ್ನನ್ನು ಸಹಾಯಿಸು ನನ್ನ ದಿವಸ ಕೊಂಚವೇ ಎಂಬುದಾಗಿ ಎಣಿಸುವವನು ಜ್ಞಾನಿ ನನ್ನ ಈ ಲೋಕದ ಜೀವಿತ ಪರಿಮಿತವಾಗಿದೆ ಈ ಲೋಕದಲ್ಲಿ ನಾನು ಚಿರಂಜೀವಿಯಾಗಿ ಇರುವುದಿಲ್ಲ ಈ ಲೋಕದ ಜೀವಿತ ಅಂತ್ಯ ಇದೆ ಎಂಬುದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಜೀವಿಸುವವನು ಬುದ್ಧಿವಂತನು ಧನ್ಯನು ಜ್ಞಾನಿ ಆದರೆ ಅದನ್ನು ನೆನೆಸದೆ ಅದು ಅವಿಶ್ವಾಸಿಯಾಗಿರಲಿ ವಿಶ್ವಾಸಿಯಾಗಿರಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಬೇಕಾದ ಸಿದ್ಧತೆಯನ್ನು ಜೀವಿತದಲ್ಲಿ ಮಾಡದೆ ಕರ್ತನನ್ನು ಸಂಧಿಸಲಿಕ್ಕೆ ಯಾವುದೇ ಸಿದ್ಧತೆಯನ್ನು ಮಾಡದೆ ಕರ್ತನು ಕರೆಯುವಾಗ ಹೋಗುವುದಕ್ಕೆ ಯಾವುದೇ ಸಿದ್ಧತೆಯನ್ನು ಮಾಡದೆ ಈ ಲೋಕದಲ್ಲಿ ಶಾಶ್ವತವಾಗಿ ಇರುತ್ತೇವೆ ಎಂಬ ಯೋಚನೆಯಲ್ಲಿ ಇರುವವನನ್ನು ಕರ್ತನು ಕರೆಯೋದು ನೀನು ಬುದ್ಧಿಹೀನನು ಸಾಧಾರಣವಾಗಿ ಅವಿಶ್ವಾಸಿಗಳು ಅದನ್ನ ಮಾಡುವವರಾಗಿದ್ದಾರೆ ನಮ್ಗೆ ಗೊತ್ತಿದೆ ಆ ಒಂದು ರೈತನ ಸಾಮ್ಯ
ಕರ್ತನ ಹೇಳಿದನು ನಿನ್ನ ಬುದ್ಧಿ ಏನೇನು ಈ ರಾತ್ರಿ ನಿನ್ನ ಆತ್ಮವನ್ನು ನಾನು ತಗೊಳ್ತೀನಿ ಎಂಬುದಾಗಿ ವಿಶ್ವಾಸಿಗಳು ಆ ರೀತಿ ಒಂದು ಚಿಂತನೆ ಇಲ್ಲದೆ ಚಿಂತೆ ಇಲ್ಲದೆ ಅಂದ್ರೆ ಚಿಂತೆ ಇದ್ರೆ ನಾನು ಕರ್ತನ ಹತ್ರ ಹೋಗ್ಬೇಕು ಕರ್ತನ ನನ್ನ ಕರ್ದಾಗ ಹೋಗ್ಬೇಕು ಕರ್ತನು ಬಂದರೆ ನಾನು ಹೋಗ್ಬೇಕು ಇದೆಲ್ಲ ನೆನೆಸಿ ಒಂದು ಸಿದ್ಧತೆ ಇಲ್ಲದೆ ಜೀವಿಸುವುದಾದ್ರೆ ಕರ್ತನು ನಮ್ಮನ್ನು ನೋಡಿ ಕರೆಯೋದು ಅದೇ ನಿನಗೆ ಇಷ್ಟೆಲ್ಲ ಗೊತ್ತಿದ್ದು ಗೊತ್ತಿದ್ದು ನೀನು ಆತರ ಜೀವಿಸೋದಾದ್ರೆ ನೀನು ಬುದ್ಧಿಹೀನನು ಅನ್ಯರು ಕರ್ತನನ್ನು ಅರಿಯದವರು ಆತರ ಇರ್ತಾರೆ ಬಟ್ ದೇವರ ಮಕ್ಕಳಾದ ನಾವುಗಳು ಇಲ್ಲಿ ಪ್ರವಾಸಿಗಳು ಎಂಬುದನ್ನ ದೇವರ ವಾಕ್ಯ ಹೇಳುತ್ತದೆ ದೇವರು ನಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದಾನೆ ಎಂಬುದಾಗಿ ನಮ್ಗೆ ಗೊತ್ತಿದೆ ಕರ್ತನು ಯಾವ ಸಮಯದಲ್ಲೂ ಬರಬಹುದು ಎಂಬ ನಂಬಿಕೆ ನಾವು ನಮಗಿದೆ ಅದನ್ನು ನಾವು ಸಾರುತ್ತೇವೆ ಇವೆಲ್ಲ ಇರುವಾಗ ಲೋಕದವರ ಹಾಗೆ ಒಂದು ದಸರೋನಿಗೆ ನಾಲ್ಕನೇ ಅಧ್ಯಾಯದಲ್ಲಿ ಹದಿಮೂರನೇದ ಓದುವಾಗ ಲೋಕದವರು ದುಃಖಿಸುವ ಹಾಗೆ ನಾವು ದುಃಖಿಸಬಾರದು ಅಥವಾ ಭಯಪಡಬಾರದು ಹಾಗಾಗಿಯೇ ಈ ವಿಷಯಗಳನ್ನ ನಾನು ಸಾರುತ್ತಾ ಇದ್ದೇನೆ ನಾನು ಒಮ್ಮೆ ಹೇಳಿದ್ದೇನೆ ಮರೆತೋಗಿರ್ಬೋದು ಅನೇಕ ವರ್ಷಗಳ ಹಿಂದೆ ನಾನು ಬಿಸ್ನೆಸ್ ನಲ್ಲಿ ಇದ್ದಾಗ ನನಗೊಬ್ಬ ಸ್ನೇಹಿತರು ಇದ್ರು ಶಂಕರ್ ಅಂತ ಹೇಳಿ ಅವರ ತಮ್ಮನ ಮದುವೆಗೆ ನಾನು ಹೋದೆ ಆ ಸಂದರ್ಭದಲ್ಲೆಲ್ಲ ನಾನು ಜೇಬಿನಲ್ಲಿ ಕರಪತ್ರ ಅದರ ಟ್ರ್ಯಾಕ್ಸ್ ಇಡ್ತಾ ಇದ್ದೆ ಸೊ ನನ್ನ ಜೇಬಿನಲ್ಲಿ ಒಂದು ತಲೆಬುರುಡಿಯ ಒಂದು ಚಿತ್ರ ಇರುವ ಒಂದು ಕರಪತ್ರ ಇತ್ತು ಅದರ ಮೇಲೆಗಡೆ ಡೆತ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಬರೆದಿತ್ತು ಸೊ ಅದನ್ನು ಹಾಕೊಂಡು ನಾನು ತಿರುಗಾಡ್ತಾ ಇದ್ದೆ ಶಂಕರ್ ಅವರು ನನ್ನ ಕರೆದು ಏನ್ ಡೇವಿಡ್ ಅವರೇ ಒಂದು ಮದುವೆ ಮನೆಯಲ್ಲಿ ಡತ್ತು ಡತ್ ಎಂಬುದಾಗಿ ಹಾಕೊಂಡು ತಿರುಗಾಡ್ತಾ ಇದ್ದೀರಲ್ಲ ಆಗ ನಾನು ಅವ್ರಿಗೆ ಕೊಟ್ಟು ಹೇಳಿದೆ ಆಮೇಲೆ ಓದಿ ನೋಡಿ ಅಂತ ಹೇಳಿದೆ ಯಾಕಂದ್ರೆ ಈ ಲೋಕ ಮರಣವನ್ನು ಅಶುಭ ಮರಣದ ಮಾತು ಹೇಳಬಾರದು ಅನೇಕ ಮೂಢನಂಬಿಕೆಗಳಿದೆ ಯಾರಾದರೂ ಊರಿಗೆ ಹೋದಾಗ ಹೊರಟೋದಾಗ ತಕ್ಷಣ ನೀರು ಮನೆ ಮುದ್ದೆ ಹಾಕಬಾರದು ಅದು ಅಶುಭ ಆದ್ರೆ ನಾವಿದ್ದ ಮನೆಗಳಲ್ಲಿ ನಾನು ಹೋದಾಗ ಅವ್ರು ಆಗ್ತಾ ಇದ್ರು ಅವ್ರ ಕಡೆ ಅವ್ರ ಮನೆಯವರು ಎಲ್ಲಾದ್ರೂ ದೂರ ಹೋಗೋದಾದ್ರೆ ಹೋಗೋದಕ್ಕಿಂತ ಮುಂಚೆ ನೀರೆಲ್ಲ ಚಿಮ್ಸಿ ಎಲ್ಲ ಶುದ್ಧ ಮಾಡ್ತಾ ಇದ್ರು ಅವ್ರು ಹೋದ್ಮೇಲೆ ಆಗ್ತಾ ಇರ್ಲಿಲ್ಲ ಆದ್ರೆ ನಾನು ಹೋದ ಮೇಲೆ ಅವ್ರು ಆಗ್ತಾ ಇದ್ರು ಇವೆಲ್ಲ ಮರಣದ ಭಯ ಇನ್ನು ಅನೇಕ ಮೂಢನಂಬಿಕೆಗಳು ಇದ್ರ ಸಂಬಂಧವಾಗಿದೆ ಸೊ ನಾವು ಈ ಒಂದನೇ ಕೊರಿಂಥ 15ನೇ ಅಧ್ಯಾಯವನ್ನು ಕ್ರಮವಾಗಿ ಧ್ಯಾನಿಸೋಣ ಎಂಬುದಾಗಿ ನನ್ನ ಮನಸ್ಸಿನಲ್ಲಿ ಒಂದು ಭಾರ ಇದೆ ಒಂದನೇ ಕೊರಿಂಥ 15ನೇ ಅಧ್ಯಾಯವನ್ನು ಧ್ಯಾನಿಸೋಣ ಎಂಬುದಾಗಿ ಈ ಪೌಲನು ಈ ಕೊರಿಂಥ ಪತ್ರಿಕೆ ಬರೆಯುವುದಕ್ಕಿಂತ ಮುಂಚೆ ಮತ್ತೊಂದು ಪತ್ರಿಕೆ ಬರೆದಿತ್ತು ಅದು ನಮಗೆ ಲಭ್ಯವಿಲ್ಲ ಯಾವುದೋ ಕಾರಣದಿಂದ ದೇವರಾತ್ಮನು ಅದನ್ನ ಸತ್ಯವೇದದಲ್ಲಿ ಸೇರಿಸಿಲ್ಲ ಅದು 5:9 ಒಂದು ವಾಕ್ಯ ಓದುವಾಗ ನಮಗೆ ಅದು ಮನವರಿಕೆ ಆಗತ್ತೆ ಅದು ಓದೋದು ಬೇಡ ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು ಒಂದು ಪತ್ರಿಕೆ ಬರೆದಿದ್ದನು ಆ ಪತ್ರಿಕೆ ಲಭ್ಯವಲ್ಲ ಆಮೇಲೆ ಕೊರಿಂಥ ಸಭೆಯವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಆ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಒಂದು 1ನೇ ಕೊರಿಂಥ ಪುಸ್ತಕ ಕೊರಿಂಥದಲ್ಲಿರುವ ಸಭೆಯವರಿಗೆ ಬರೆದನು ಕೊರಿಂಥ ಸಭೆ ಅಲ್ಲಿರುವ ಅನೇಕ ಸಮಸ್ಯೆಗಳು ಅನೇಕ ಸಮಸ್ಯೆಗಳ ಬಗ್ಗೆ ಇದರಲ್ಲಿ ಚರ್ಚೆ ಇದೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು ಯಾಕಂದ್ರೆ ಈ ಒಂದು ಪುಸ್ತಕ ನಮಗೆ ದೇವರು ಕೊಟ್ಟದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸಬೇಕು ಅನೇಕ ವಿಷಯಗಳನ್ನ ಈ ಒಂದು ಪುಸ್ತಕದಲ್ಲಿ ಚರ್ಚೆ ಮಾಡ್ತಿದ್ದಾನೆ ವ್ಯಕ್ತಿಗಳ ಜೀವಿತ ಮತ್ತು ಕೌಟುಂಬಿಕ ಜೀವಿತ ಆಧ್ಯಾತ್ಮಿಕ ಜೀವಿತ ಸಭಾ ಜೀವಿತ ಸಾಮಾಜಿಕ ಜೀವಿತ ವ್ಯಕ್ತಿಗಳ ಮಧ್ಯದಲ್ಲಿರುವ ಸಂಬಂಧ ಪತಿ ಪತ್ನಿಯರ ಒಂದು ದಾಂಪತ್ಯ ಜೀವಿತದ ಕುರಿತಾಗಿ ಪಾಪದ ಕುರಿತಾಗಿ ಇವತ್ತು ನಾವು ನೋಡಿದವಲ್ಲ ಅವೆಲ್ಲ ಅನೇಕ ಕಾರ್ಯಗಳನ್ನು ನಾವು ನೋಡಿದವು ಇವೆಲ್ಲವೂ ಈ ಪುಸ್ತಕದಲ್ಲಿ ಚರ್ಚಿಸುತ್ತಿದ್ದಾರೆ ಅನೇಕ ವಿಷಯಗಳು ಅನ್ಯ ಭಾಷೆ ಮಾತಾಡೋದ್ರ ಬಗ್ಗೆ ಪ್ರೀತಿಯ ಬಗ್ಗೆ ಕೃಪಾ ವರಗಳ ಬಗ್ಗೆ ಕೋರ್ಟ್ ಕೇಸಿನ ಬಗ್ಗೆ ಇವೆಲ್ಲ ಅನೇಕ ವಿಷಯಗಳು ಈ ಪುಸ್ತಕದಲ್ಲಿ ಅವನು ಚರ್ಚಿಸುತ್ತಿದ್ದಾನೆ ಅಥವಾ ಮಾತನಾಡುತ್ತಿದ್ದಾನೆ ಇದು ಕೊರಿಂಥದವರಿಗೆ ಮಾತ್ರವಲ್ಲ ಎಲ್ಲರಿಗೂ ಎಲ್ಲರಿಗಾಗಿಯೂ ಇದು ಬರೆದಿದೆ ಎಂಬುದಾಗಿ ನಾವು ನೋಡ್ತೇವೆ 1ನೇ ಅಧ್ಯಾಯ ಒಂದನೇ ಕೊರಿಂಥ 1ನೇ ಅಧ್ಯಾಯ ಒಂದು ವಾಕ್ಯ ನೋಡಿದ್ರೆ ಅವರಿಗಾಗಿ ಮಾತ್ರವಲ್ಲ ಎಲ್ಲಾ ವಿಶ್ವಾಸಿಗಳಿಗೂ ಎಂಬುದಾಗಿ ನಾವು ನೋಡ್ತೇವೆ ಫಸ್ಟ್ ಕೊರಿಂಥ ಚಾಪ್ಟರ್ 1 ಬಿಗಿನಿಂಗ್ ಅಲ್ಲಿ ಇರುತ್ತೆ ಅದನ್ನ ಸ್ವಲ್ಪ ದೇವರ ಚಿತ್ತಾನುಸಾರವಾಗಿ ಯೇಸು ಕ್ರಿಸ್ತನ ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ನಮ್ಮ ಸಹೋದರನಾದ ಸೊಸ್ತೆಯನು
ಕೊರಿಂಥದಲ್ಲಿನ ದೇವರ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ಪರಿಶುದ್ಧರಾಗುವುದಕ್ಕೆ ಕರೆಯಲ್ಪಟ್ಟರು ಆಗಿರುವವರಿಗೆ ಮತ್ತು ಅವರಿಗೂ ನಮಗೂ ಪ್ರತಿಯೊಂದು ಸ್ಥಳದಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರೆಲ್ಲರಿಗೂ ಅವರಿಗೂ ನಮಗೂ ಪ್ರತಿಯೊಂದು ಸ್ಥಳದಲ್ಲಿ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವ ಎಲ್ಲರಿಗೂ ಪವಿತ್ರಾತ್ಮನು ಪೌಲನು ಬರೆಯುವಾಗ ಪವಿತ್ರಾತ್ಮನು ಪೌಲನ ಒಂದು ಕೈಯಿಂದ ಪೌಲನೇ ಇದನ್ನು ಸಹ ಬರೆ ಯಾಕಂದ್ರೆ ಈ ವಿಷಯಗಳು ಕೊರಿಂಥದಲ್ಲಿ ಮಾತ್ರ ಅಲ್ಲ ಎಲ್ಲಾ ಸಭೆಗಳಲ್ಲೂ ಇರಬಹುದು ಆದ್ದರಿಂದ ಇದು ಕೊರಿಂಥದವರಿಗೆ ಮಾತ್ರ ಸೀಮಿತಗೊಳಿಸೋದು ಬೇಡ ಈ ಪದವನ್ನು ಬರಿ ಎಂಬುದಾಗಿ ಪೌಲನ ಕೈಯಿಂದ ಪವಿತ್ರಾತ್ಮನು ಬರೆದು ಇವತ್ತು ಇದು ನಮಗೂ ಅನ್ವಯವಾಗುತ್ತದೆ ಅಂದ್ರೆ ಈ ತರ ಇಲ್ಲದೇ ಇದ್ರೆ ನಮ್ಗೆ ಅನ್ವಯವಾಗೋದಿಲ್ಲ ಎಂಬುದಲ್ಲ ವಿಶೇಷವಾಗಿ ಇದು ನಮಗೆ ಅನ್ವಯವಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಇದು ನಾವು ಒಂದು ಪುಸ್ತಕವಾಗಿ ಕಲಿಬೇಕಾದ್ರೆ ಅದಕ್ಕೆ ಸಮಯ ಇಲ್ಲ ಆ ರೀತಿ ಬರೆದಿದ್ದಾನೆ ಸೊ ಅನೇಕ ವಿಷಯಗಳನ್ನ ಅವನು ಚರ್ಚೆ ಮಾಡಿ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿ ಇಲ್ಲಿ 15ನೇ ಅಧ್ಯಾಯಕ್ಕೆ ಬಂದಾಗ ಪುನರುತ್ಥಾನ ಮರಣ ಮರಣಾನಂತರ ಜೀವಿತದ ಕುರಿತಾಗಿ ಅವನು ಹೇಳ್ತಿದ್ದಾನೆ ಅದಕ್ಕೆ ಕಾರಣ ಏನಂದ್ರೆ ಅವರು ಒಂದು ಪ್ರಶ್ನೆ ಕೇಳಿದ್ರು 15ನೇ ಇದರಲ್ಲಿ 12ನೇ ವಾಕ್ಯ ಅಂತ ಕಾಣುತ್ತೆ 15 12 ಕ್ರಿಸ್ತನು ಸತ್ತವರೊಳಗಿಂದ ಎದ್ದನೆಂದು ಸಾರೋಣವಾಗುತ್ತಿರುವಲ್ಲಿ ಸತ್ತವರಿಗೆ ಪುನರುತ್ಥಾನವೇ ಇಲ್ಲವೆಂದು ನಿಮ್ಮೊಳಗೆ ಕೆಲವರು ಹೇಳುವುದು ಹೇಗೆ ನೋಡಿ ಈ ಒಂದು ಅಧ್ಯಾಯ ಅವನು ಬರೆಯುವುದಕ್ಕೆ ಕಾರಣ ಕೊರಿಂಥ ಸಭೆಯಲ್ಲಿ ಕೆಲವರು ಹೇಳ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ಸತ್ತವರಿಗೆ ಪುನರುತ್ಥಾನವೇ ಇಲ್ಲ ನೋಡ್ರಿ ಸತ್ತವರಿಗೆ ಪುನರುತ್ಥಾನವೇ ಇಲ್ಲ ಎಂಬುದಾಗಿ ಕೆಲವರಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕಾಗಿಯೇ ಈ ಅಧ್ಯಾಯವನ್ನು ಆತನು ಬರೆದನು ಈ ಒಂದು ಅಧ್ಯಾಯದಲ್ಲಿ 21 ಸಾರಿ ಮರಣ ಎಂಬ ಪದವನ್ನು ನೇರವಾಗಿ ಪರೋಕ್ಷವಾಗಿ ಆತನು ಉಪಯೋಗಿಸುತ್ತಿದ್ದಾನೆ ಈ ಒಂದು ಅಧ್ಯಾಯದಲ್ಲಿ 21 ಸಾರಿ ಮರಣ ಎಂಬ ಕಾರ್ಯವನ್ನ ಪದವನ್ನ ಅವನು ಉಪಯೋಗಿಸುವುದನ್ನ ನಾವು ನೋಡ್ತೇವೆ ಮರಣದ ಬಗ್ಗೆ ಹೇಳೋದಕ್ಕೆ ಪೌಲನಿಗೆ ಏನು ಭಯ ಇಲ್ಲ ಈ ಕೊರಿಂಥ ಪಟ್ಟಣದ ಬಗ್ಗೆ ನಾವು ನೋಡುವಾಗ ಅದು ಒಂದು ಮೆಟ್ರೋಪಾಲಿಟನ್ ಸಿಟಿ ಅಂದ್ರೆ ನಮ್ಮ ಬೆಂಗಳೂರು ಕಲ್ಕತ್ತಾ ಮುಂಬೈ ಚೆನ್ನೈ ಮುಂದಾದ ಪಟ್ಟಣಗಳ ಹಾಗೆ ಒಂದು ಪಟ್ಟಣವಾಗಿತ್ತು ಆ ಕಾಲದಲ್ಲಿ 2000 ವರ್ಷಗಳ ಹಿಂದೆ ಅಲ್ಲಿ ಬಹುಭಾಷಿಗರು ಪರಭಾಷಿಗರು ಬೇರೆ ಬೇರೆ ಸಂಸ್ಕೃತಿಯನ್ನು ಹೊಂದಿದವರು ಎಲ್ಲ ಕೂಡಿ ಬಂದಂತಹ ಒಂದು ಸ್ಥಳ ಸ್ಥಳೀಯರು ಅಲ್ಪಸಂಖ್ಯಾತರಾಗಿದ್ದರು ಬೆಂಗಳೂರಲ್ಲೂ ಹಾಗೆ ತಾನೆ ಮತ್ತೆಲ್ಲಾ ಮೆಟ್ರೋ ಸಿಟಿನಲ್ಲೂ ಹಾಗೆಯೇ ಅಲ್ಲಿ ಪರಭಾಷಿಗರಿದ್ರು ಬಹುಭಾಷಿಗರಿದ್ರು ಬೇರೆ ಬೇರೆ ಆಚಾರಗಳು ಅನುಷ್ಠಾನಗಳು ನಂಬಿಕೆಗಳು ಸಂಸ್ಕೃತಿಗಳು ಇತ್ತು ಅಂತಹ ಒಂದು ಪಟ್ಟಣವಾಗಿತ್ತು ಕೊರಿಂಥ ಪಟ್ಟಣ ಮತ್ತು ಅದೊಂದು ಪಾಪ ತುಂಬಿದ ಒಂದು ಪಟ್ಟಣವಾಗಿತ್ತು ಅಲ್ಲಿ 3 ಬಂದರಿತ್ತು ಪೋರ್ಟ್ 3 ಬಂದರಿತ್ತು ಏರ್ಪೋರ್ಟ್ ತರ ಇವತ್ತು 3 ಏರ್ಪೋರ್ಟ್ ಇದ್ರೆ ಹೇಗಿರುತ್ತೆ ಅದೇ ತರ 3 ಬಂದರಿತ್ತು ಬೇರೆ ಬೇರೆ ಊರುಗಳಿಂದ ಅಲ್ಲಿ ಜನ ಬರ್ತಾ ಇದ್ರು ಅದು ಬಿಸ್ನೆಸ್ ವ್ಯಾಪಾರ ವಹಿವಾಟುಗಳಿಗೆ ಒಂದು ಕೇಂದ್ರವಾಗಿತ್ತು ಬಿಸ್ನೆಸ್ ಸೆಂಟರ್ ಎಂಬುದಾಗಿ ನಮ್ಮ ದೇಶದ ವ್ಯಾಪಾರ ಕೇಂದ್ರ ಎಂಬುದಾಗಿ ಹೇಳುವಾಗ ಅದು ಮುಂಬೈ ಸೊ ಅದೇ ತರ ಒಂದು ವ್ಯಾಪಾರ ಕೇಂದ್ರವಾಗಿತ್ತು ಬೇರೆ ಬೇರೆ ರಾಜ್ಯಗಳಿಂದ ಜನರು ಬರ್ತಾ ಇದ್ರು ಸ್ವಲ್ಪ ದಿವಸದ್ದು ಹೋಗ್ತಾ ಇದ್ರು ಮತ್ತು ಈಗ ನಾವು ನಮ್ಮ ಬೆಂಗಳೂರು ಪಟ್ಟಣವಾಗಲಿ ಮುಂಬೈ ಪಟ್ಟಣವಾಗಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಅಂದ್ರೆ ಒಂದು ಸಾಮಾನ್ಯ ಮಾನ್ಯಸ್ಥನಾದ ಒಬ್ಬ ವ್ಯಕ್ತಿ ಒಂದು ಪಟ್ಟಣದಲ್ಲಿ ಹೋದ್ರೆ ಓ ಎಂಥ ಸುಂದರವಾದ ಪಟ್ಟಣ ಎಂಬುದಾಗಿ ಹೇಳಬೇಕು ಬೆಂಗಳೂರು ಸಹ ಅಷ್ಟೇನೆ ಆದರೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲದ ಮತ್ತೊಂದು ಜೀವಿತ ಪ್ರತಿಯೊಂದು ಮೆಟ್ರೋ ಸಿಟಿನಲ್ಲೂ ಇದೆ ಅದು ನ್ಯೂಯಾರ್ಕ್ ಆಗಲಿ ಪ್ಯಾರಿಸ್ ಆಗಲಿ ಯಾವುದೇ ಮೇಜರ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಗಲಿ ಸಾಮಾನ್ಯ ಜನರ ಕಣ್ಣಿಗೆ ಕಾಣದಿರತಕ್ಕಂಥ ಮತ್ತೊಂದು ಲೋಕವೇ ಆ ಪಟ್ಟಣಗಳಲ್ಲಿ ಇರುತ್ತೆ ಈ ಕೊರಿಂಥ ಪಟ್ಟಣವು ಅಂತಹ ಒಂದು ಪಟ್ಟಣ ನಾನು ಅದನ್ನು ಹೇಳುವಾಗ ಎಲ್ಲರಿಗೂ ಅರ್ಥವಾಗುತ್ತೆ ನಾವು ನೋಡುವಾಗ ಎಲ್ಲರೂ ಡೀಸೆಂಟ್ ಆಗಿದ್ದಾರೆ ಎಲ್ಲರೂ ಮನೆಯಿಂದ ಕೆಲಸಕ್ಕೆ ಹೋಗ್ತಾರೆ ಸಾಯಂಕಾಲ ವಾಪಸ್ ಬರ್ತಾರೆ ಈ ರೀತಿ ಹೊರಗಡೆ ನೋಡುವಾಗ ಯಾವುದೇ ಒಂದು ಕೊಳಕು ಅಥವಾ ಯಾವುದೇ ದೋಷ ಲೋಭಗಳಿಲ್ಲ ಆದರೆ ಆ ಒಳಗಡೆ ಹೋದರೆ ಗೊತ್ತಾಗ್ತದೆ ಮತ್ತೊಂದು ಲೋಕ ಇದು
ಮತ್ತೊಂದು ಲೋಕ ಅನೇಕರು ಸಿಕ್ಕಾಕೊಳ್ಳುವುದು ಕಾರಣ ಅದೇ ಯಾಕಂದ್ರೆ ಅದನ್ನ ಆತರ ಅದರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಆದ್ದರಿಂದ ಹಳ್ಳಿಯಿಂದ ಅಮಾಯಕರೆಲ್ಲ ಬಂದು ಅಂತವರ ಕೈಯಲ್ಲಿ ಸಿಕ್ಕಾಕೊಳ್ತಾರೆ ಸೊ ಮತ್ತೊಂದು ಲೋಕ ಅದು ಅದು ಪಾಪ ತುಂಬಿರುವ ಲೋಕ ಕೊರಿಂದೆ ಪಟ್ಟಣಕ್ಕೆ ಮಾಯ ಸಂದೆ ಎಂಬುದಾಗಿ ಕರೀತಾ ಇದ್ರು ಆ ಸಮಯದಲ್ಲಿ ವಾನಿಟಿ ಫೇರ್ ಎಂಬುದಾಗಿ ಹೇಳ್ತಾರೆ ವಾನಿಟಿ ಫೇರ್ ಮಾಯ ಸಂದೆ ಇನ್ನೊಂದು ಹೆಸರು ಕೂಡ ಅದಕ್ಕಿತ್ತು ಇವತ್ತು ಸಲಂಗಿತನಕ್ಕೆ ಡಿಕ್ಷನರಿಯಲ್ಲಿ ಕೊಟ್ಟಿರತಕ್ಕಂಥ ಪದ ಸೋಡೋಮಿ ಸೋಡೋಮಿ ಎಂಬುದಾಗಿ ಎಲ್ಲರ ಪುಸ್ತಕದಲ್ಲೂ ಇದೆ ಅದು ನೋಡ್ರಿ ಯಾವ ಭಾಷೆಯ ಅದರ ಆಂಗ್ಲ ಭಾಷೆಯನ್ನು ನೀವು ತಗೊಳ್ಳಿ ಸೋಡೋಮಿ ಅಂದರೆ ಅದು ಸಲಿಂಗತನ ತಮಿಳಿನ ಊರಿನ ಸೇರ್ಕೈ ಅದು ಹೇಗೆ ಬಂತು ಯಾಕಂದ್ರೆ ಅದು ಪ್ರಬಲವಾದದ್ದು ಅದು ಅದರಿಂದ ದೇವರು ಒಂದು ಸ್ಥಳವನ್ನೇ ಹಾಳು ಮಾಡಿದ್ದು ಸೋದಮ್ ಕುಮಾರ ಸೊ ಸಲಂಗಿತನ ಅಂದ್ರೆ ಸೋದಮ್ ಕುಮಾರ ನೆನಪಿಗೆ ಬರುತ್ತೆ ಅದೇ ತರಾನೇ ಕೊರಿಂಥ್ಯದವರು ಅಂದರೆ ಅನೈತಿಕತೆಯ ಮತ್ತೊಂದು ಪರ್ಯಾಯ ಪದವಾಗಿತ್ತು ಕೊರಿಂಥ್ಯರು ಅಂದರೆ ಈಗ ನಾವು ಕೊರಿಂಥ್ಯರು ಎಂಬುದಾಗಿ ಸತ್ಯವೇದದಲ್ಲಿ ಇದೆ ಆದರೆ ಕೊರಿಂಥ್ಯರು ಅಂದರೆ ಅನೈತಿಕತೆಗೆ ಪ್ರಮುಖವಾದ ಒಂದು ಸ್ಥಳ ಪಾಪ ತುಂಬಿರುವ ಸ್ಥಳ ಇಲ್ಲಿ ನಾವು ನೋಡಬೇಕಾಗಿರೋದು ದೇವರ ಕೃಪೆ ಆರನೇ ಅಧ್ಯಾಯ ಒಂಬತ್ತು ಅನ್ನೊಂದು ಆರನೇ ಅಧ್ಯಾಯ ಒಂಬತ್ತು ಅನ್ನೊಂದು ಅನೀತಿವಂತರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು ಮೋಸ ಹೋಗಬೇಡಿರಿ ಜಾರರು ವಿಗ್ರಹ ಆರಾಧಕರು ವ್ಯಭಿಚಾರಿಗಳು ವಿಟರು ಪುರುಷಗಾಮಿಗಳು ಕಳ್ಳರು ಲೋಭಿಗಳು ಕುಡುಕರು ಬೈಯುವವರು ಸುಳ್ಳುಕೊಳ್ಳುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ ಆದರೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮನಲ್ಲಿಯೂ ತೊಳೆಯಲ್ಪಟ್ಟಿರಿ ಶುದ್ಧೀಕರಿಸಲ್ಪಟ್ಟಿರಿ ಮತ್ತು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೀರಿ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯರೇ ನಾವು ರೋಮಾಪುರದವರಿಗೆ ಐದು ಎಂಡನ್ನ ನೆನಪು ಮಾಡಿಕೊಳ್ಳುತ್ತೇವೆ ದೇವರು ಎಷ್ಟು ಮಾತ್ರ ನಮ್ಮನ್ನು ಪ್ರೀತಿಸಿದನು ಎಂಬುದಾಗಿ ನಾವು ನೋಡ್ತೇವೆ ಈ ದೇವರ ಹತ್ತಿರ ಬರುವುದಕ್ಕೆ ಈ ದೇವರಿಂದ ರಕ್ಷಣೆ ಹೊಂದುವುದಕ್ಕೆ ಈ ದೇವರಿಂದ ನೀತಿವಂತರಾಗಿ ನಿರ್ಣಯಿಸಲ್ಪಡುವುದಕ್ಕೆ ಯಾರು ಸಹ ಹೊರತಲ್ಲ ಅಂದರೆ ಎಂಥ ದೊಡ್ಡ ಪಾಪಿಯಾದರು ಎಂಥ ನೀಚ ಪಾಪಿಯಾದರು ನಾನು ಹೇಳಿದ್ನಲ್ಲ ಮತ್ತೊಂದು ಲೋಕ ಇದೆ ಆ ಲೋಕದಲ್ಲಿರುವ ಜನರಾದರು ಈ ಕರ್ತನು ಅವರನ್ನು ಶುದ್ಧೀಕರಿಸಬಲ್ಲೆ ನೀತಿವಂತನು ಎಂಬುದಾಗಿ ಹೇಳಬಲ್ಲೆ ತನ್ನ ಮಗನು ಮಗಳು ಎಂಬುದಾಗಿ ಹೇಳಬಲ್ಲೆ ಇದು ಪ್ರಿಯರೇ ಪ್ರೀತಿ ಇದು ಅದ್ಭುತ ಇದು ದೇವರ ಕೃಪೆ ಇವತ್ತು ಅನೇಕರು ಯಾಕೆ ಬರ್ತಾ ಇಲ್ಲ ಅಂದ್ರೆ ಅವರು ಸ್ವಯನೀತಿ ಉಳ್ಳವರಾಗಿದ್ದಾರೆ ಸ್ವಯನೀತಿ ಉಳ್ಳವರು ದೇವರ ಹತ್ತಿರ ಬರುವುದಿಲ್ಲ ಅವರಿಗೆ ದೇವರ ಅಗತ್ಯ ಇಲ್ಲ ಆದರೆ ಯಾವೊಬ್ಬ ವ್ಯಕ್ತಿ ನಾನು ಮಹಾಪಾಪಿ ಎಂಬುದಾಗಿ ಮನವರಿಕೆ ಮಾಡಿಕೊಳ್ಳುತ್ತಾನೋ ಅವನು ಕರ್ತನ ಹತ್ರ ಬರ್ತಾನೆ ಕರ್ತನು ಹೇಳಿದಂತ ಮಾತು ನಾವು ಮರೆಯಬಾರದು ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳುವಾಗ ಅನೇಕ ಸಾರಿ ಅದು ವಿಶ್ವಾಸಿಗಳ ಒಂದು ಅವಯಸ್ಥಾನ ಎಂಬ ಅರ್ಥದಲ್ಲಿ ನಾವು ಹೇಳ್ತೇವೆ ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿಬಿಡುವುದಿಲ್ಲ ತೊರೆಯುವುದಿಲ್ಲ ಎಂಬುದಾಗಿ ಹೇಳುವಾಗ ಅನೇಕ ಸಾರಿ ವಿಶ್ವಾಸಿಗಳಿಗೆ ಅದೊಂದು ಅಭಯಸ್ಥಾನ ನಾವು ಯಾವಾಗ ಬೇಕಾದರೂ ಕರ್ತನ ಬಳಿ ಹೋಗಿ ಸಹಾಯವನ್ನ ಪಡ್ಕೊಳ್ಳಬಹುದು ಎಂಬ ಅರ್ಥದಲ್ಲಿ ಹೌದು ನಿಜ ಅದು ನಿಜ ನಾವು ಕರ್ತನಲ್ಲಿ ಮೊರೆಯಿಡುವಾಗ ಕರ್ತನು ನಮ್ಮನ್ನು ತಿರಸ್ಕರಿಸುವುದಿಲ್ಲ ತಳ್ಳಿಬಿಡುವುದಿಲ್ಲ ಆದರೆ ಆಶ್ಚರ್ಯವಾಗಿ ನಾವು ನೋಡುವುದಾದರೆ ಯಾವೊಬ್ಬ ಪಾಪಿಯೇ ಆಗಲಿ ಯಾವೊಬ್ಬ ಪಾಪಿಯೇ ಆಗಲಿ ಎಂಥ ಮಹಾಪಾಪಿಯೇ ಆಗಲಿ ಎಷ್ಟು ವರ್ಷದಿಂದ ಅವನು ಪಾಪದಲ್ಲಿ ಜೀವಿಸುವವನಾಗಲಿ ಕರ್ತನೇ ನನ್ನ ಮೇಲೆ ಕರುಣೆ ತೋರು ಎಂಬ ಒಂದು ಪದವನ್ನು ಉಚ್ಚರಿಸಿದರೆ ತೊರೆಯುವುದೂ ಇಲ್ಲ ತಳ್ಳಿಬಿಡುವುದಿಲ್ಲ ಎಷ್ಟು ಭಾಗಗಳನ್ನು ನಾವು ನೋಡ್ತೇವೆ ತಪ್ಪಿಯೋದ ಕುಮಾರ
ಅವನನ್ನು ಯಾವ ರೀತಿ ಆತನು ಸ್ವೀಕರಿಸಿದನು ಆದರೆ ಪ್ರಿಯರೇ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ನಾವು ಒಮ್ಮೆ ರಕ್ಷಣೆ ಹೊಂದಿದ ನಂತರ ರಕ್ಷಣೆ ಹೊಂದಿದ ನಂತರ ಪಾಪಕ್ಕೂ ನಮಗೂ ವ್ಯತ್ಯಾಸ ಇರಬೇಕು ಪಾಪ ನಮ್ಮ ವೈರಿಯಾಗಿರಬೇಕು ಪಾಪ ಮಾಡಿದಾಗ ಕೆಂಡವನ್ನು ಕೈಯಲ್ಲಿ ಎತ್ತಿಕೊಂಡ ಹಾಗಿರಬೇಕು ಪಾಪವನ್ನು ದೇವರು ಹೇಗೆ ನೋಡುತ್ತಾನೋ ಹಾಗೆ ನೋಡಬೇಕು ಇದರ ಅರ್ಥ ಸಿನ್ಲೆಸ್ ಪರ್ಫೆಕ್ಷನ್ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು ಪಾಪವೇ ಇಲ್ಲದಂತ ಒಂದು ಜೀವಿತ ಅಲ್ಲ ಅದು ಈ ಶರೀರದಲ್ಲಿ ಇರುವಾಗ ಸಾಧ್ಯ ಇಲ್ಲ ಆದರೆ ಪಾಪದ ವಿರುದ್ಧವಾಗಿ ನಮಗೆ ದ್ವೇಷ ಇದೆಯಾ ಪಾಪವನ್ನು ಮಾಡುವಾಗ ನಮಗೆ ಚುಚ್ಚುತ್ತಾ ಇದೆಯಾ ಪಾಪವನ್ನು ಮಾಡುವಾಗ ನಮ್ಮ ಸಂತೋಷವನ್ನು ನಾವು ಕಳ್ಕೊಳ್ತಾ ಇದ್ದೇವಾ ಇದನ್ನು ನಾವು ನೋಟ್ ಮಾಡಬೇಕು ಇದನ್ನು ನಾವು ನೋಟ್ ಮಾಡಬೇಕು ರಕ್ಷಣೆ ಹೊಂದಿದ ಒಬ್ಬ ವಿಶ್ವಾಸಿ ಪಾಪದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಆ ತರ ಮುಂದುವರಿದರನ್ನು ಈಗ ತಾನು ಓದಿದ ವೇದ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳೋದು ಏನಂದ್ರೆ ದೇವರ ರಾಜ್ಯದಲ್ಲಿ ಯಾವ ಬಾಧ್ಯತೆಯೂ ಇಲ್ಲ ದೇವರ ರಾಜ್ಯದಲ್ಲಿ ಬಾಧ್ಯತೆ ಸಿಕ್ಕಬೇಕು ಅಂದ್ರೆ ಆ ರಾಜ್ಯಕ್ಕೆ ಬಾಧ್ಯತೆಗೆ ಅರ್ಹನಾದ ಕರ್ತನಾದ ಯೇಸು ಕ್ರಿಸ್ತನ ಸಹೋದರನಾಗಿರಬೇಕು ಅಥವಾ ಆ ಕುಟುಂಬದಲ್ಲಿ ಹುಟ್ಟಿರಬೇಕು ಸೊ ಇಲ್ಲಿ ಈ ವ್ಯತ್ಯಾಸದ ತಾತ್ಪರ್ಯ ಈಗ ಇನ್ನು ಬರ್ತದೆ ಈ ಒಂದು ಸಂದರ್ಭದಲ್ಲಿ ನನ್ನ ತಾತ್ಪರ್ಯ ಏನಂದ್ರೆ ನಮ್ಮಲ್ಲಿ ಕೆಲವರು ಅಂಥವರಾಗಿದ್ದೆ ನಾನು ಈಚ ಪಾಪಿಯಾಗಿದ್ದೆ ಹೊಲಸ್ಸು ಆತನ ಮುಂದೆ ಬರಲಿಕ್ಕೆ ನನಗೆ ಯಾವುದೇ ಯೋಗ್ಯತೆ ಇಲ್ಲ ಒಂದು ಕಪಟಿ ಹಿಪೋಕ್ರೆಟ್ ಆದರೆ ಆತನು ಬಂದದ್ದು ನನ್ನಂದವರನ್ನ ರಕ್ಷಿಸುವುದಕ್ಕಾಗಿ ಸ್ತ್ರೀ ಸಮರಿಯ ಸ್ತ್ರೀಗೆ ಕರ್ತನ ಹೇಳಿದರು ವ್ಯವಹಾರದಲ್ಲಿ ಸಿಕ್ಕ ಯಾವುದೋ ಕಾಲ್ ಬಂತು ಅದಕ್ಕೆ ಶ್ರಮಿಸಿ ಯಾವುದೋ ಕಾಲ್ ಬಂತು ಅದಕ್ಕೆ ಅದು ಇದಾಯ್ತು ಶುಂಗದವನು ಅಂದರೆ ಪಾಪಿಗಳು ಎಂಬುದಾಗಿ ಹೇಳುವಂತಹ ಆ ಒಂದು ಸ್ಥಿತಿ ಆದರೆ ಅಂಥ ಪಾಪಿಗಳ ಜೊತೆಯಲ್ಲಿ ಆತನು ಊಟ ಮಾಡಿದನು ಎಂಬುದಾಗಿ ಲೂಕ್ 15:1-2 ನಾವು ನೋಡ್ತೇವೆ ಪ್ರಿಯರೇ ನಾನು ಬರೆದಿರೋ ಸಂದೇಶಕ್ಕಿಂತ ನಾನು ಬೇರೆ ಹೋಗ್ತಾ ಇದ್ದೇನೆ ಅದು ಆತ್ಮ ನಡೆಸುವಿಕೆ ಸೊ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಇಂತಹ ಕೊರಿಂಥ್ಯ ಪಟ್ಟಣದಲ್ಲಿ ಒಂದು ಸಭೆ ಉಂಟಾಯಿತು ಇಂಥ ಕೊರಿಂಥ್ಯ ಪಟ್ಟಣದಿಂದ ಕೆಲವರು ಕರ್ತನನ್ನು ಅಂಗೀಕರಿಸಿದರು ಅದು ಕೆಸರಿನಲ್ಲಿ ಹರಳಿದ ಒಂದು ಲಾಟಸ್ನ ಹಾಗೆ ಅಥವಾ ತಾವರೆಯ ಹಾಗೆ ಅಥವಾ ಗುಲಾಬಿಯ ಹಾಗೆ ಕೆಸರಿನಲ್ಲಿ ಹರಳಿದ ಒಂದು ಗುಲಾಬಿಯ ಹಾಗೆ ಆ ಪಟ್ಟಣದಲ್ಲಿ ಒಂದು ಸಭೆ ದೇವರು ಸ್ಥಾಪಿಸಿದನು ಪೌಲನು ಅತ್ತನೇ ಪಟ್ಟಣದಲ್ಲಿ ಸಂದೇಶವನ್ನು ಕೊಟ್ಟು ಅಪೊಸ್ತಲ ಕೃತ್ಯಗಳು 17 ನಂತರ ಅವನು 12 ಕೊರಿಂಥ್ಯ ಪಟ್ಟಣಕ್ಕೆ ಹೋಗ್ತಿದ್ದಾನೆ ಅಲ್ಲಿ ಸುವಾರ್ತೆಯನ್ನು ಪ್ರಾರ್ಥನಾ ಮಂದಿರದಲ್ಲೂ ಬೇರೆ ಕಡೆಯೂ ಸುವಾರ್ತೆ ಸಾರುತ್ತಿದ್ದಾನೆ ಅಕ್ಕಿಲೋಸ್ ಪ್ರಿಸ್ಕಿಲೋಸ್ ಎಂಬ ಒಬ್ಬ ಎರಡು ಒಂದು ಯಹೂದ್ಯ ದಂಪತಿಗಳು ಅವನಿಗೆ ಸಿಕ್ಕುತ್ತಾನೆ ಒಂದೇ ಕಸಬುಗಾರರಾದದರಿಂದ ಅವನ ಜೊತೆ ಸೇರಿ ಸೇವೆ ಮಾಡ್ತಾನೆ ಅಲ್ಲಿ ಒಂದು ಸಭೆ ಸ್ಥಾಪಿತವಾಗಿದೆ ಆದರೆ ಸಭೆ ಅವನಿಗೆ ಬಹಳ ನೋವನ್ನು ಕೊಟ್ಟಿತು ಬಹಳ ನೋವು ಕೊಟ್ಟು ಯಾಕಂದ್ರೆ ಅಲ್ಲಿ ಅನೇಕ ಇಸಮ್ ಕ್ಲಿಕ್ಗಳಿತ್ತು ಕ್ಲಿಕ್ಗಳಂದ್ರೆ ಅನೇಕ ಗುಂಪುಗಳಿತ್ತು ಕೆಲವರು ನಾನು ಅಪ್ಪಲೋಸ್ ಕಡೆಯವನಂತ ಕೆಲವರು ನಾನು ಪೇತ್ರನ ಕಡೆಯವರುಂತ ಕೆಲವರು ನಾನು ಪೌಲನ ಕಡೆ ಅಂತ ಕೆಲವರು ನಾನು ಕ್ರಿಸ್ತನ ಕಡೆಯವರು ಅಂತ ಎಷ್ಟು ಗುಂಪುಗಳು ನೋಡ್ರಿ ಅದಕ್ಕೆ ಅವರ ಪೌಲ ಹೇಳ್ತಾನೆ ನೀವು ಇನ್ನು ಕೂಸುಗಳೇ ಈ ತರ ಮನೋಭಾವ ನಿಮ್ಮಲ್ಲಿದ್ದರೆ ನೀವು ಕೂಸುಗಳೇ ಪೌಲ ನಿಮಗಾಗಿ ಪ್ರಾಣ ಕೊಟ್ಟನ ಅಪ್ಪಲೋಸ್ ಪ್ರಾಣ ಕೊಟ್ಟನ ಪ್ರಾಣ ಕೊಟ್ಟಿದ್ದು ಯಾರು ನಿಮಗಾಗಿ ಯೇಸು ಕ್ರಿಸ್ತನು ಆ ಸಭೆ ಸಭೆಯಲ್ಲಿ ಎಲ್ಲಾ ಸಮಸ್ಯೆಗಳು ಇತ್ತು ಪ್ರಿಯರೇ ಆದರೆ ದೇವರ ಸಭೆಯನ್ನು ಪ್ರೀತಿಸಿದನು ಅಂಥವರನ್ನ ಪ್ರೀತಿಸಿದನು ಆ ಜನರನ್ನ ಪ್ರೀತಿಸಿದನು
ಅದಕ್ಕಾಗಿ ಪೌಲನನ್ನು ಅಲ್ಲಿಗೆ ಕಳಿಸಿದರು. ಈ ಪುಸ್ತಕದ ಅಂತ್ಯದಲ್ಲಿ ನಾವು ನೋಡ್ತೀವಿ, ಇಲ್ಲಿ ಪ್ರಾರಂಭದಲ್ಲಿ ಅವರನ್ನ ಕರೆಯೋದು ಪಾಪಿಗಳು ಅಂತ ಅಲ್ಲ ಕರೆಯೋದು, ಪರಿಶುದ್ಧರು ಎಂಬುದಾಗಿ ಕರೀತಾ ಇದ್ದಾನೆ. ಈ ಪುಸ್ತಕದ ಅಂತ್ಯದಲ್ಲಿ ಅವನು ಹೇಳ್ತಿದ್ದಾನೆ, ಅಲ್ಲಿ ಗುಂಪುಗಾರಿಕೆ ಇದೆ, ಒಬ್ಬರನ್ನ ಕಂಡ್ರೆ ಒಬ್ರು ಮಾತಾಡೋದಿಲ್ಲ, ಅನೇಕ ಸಮಸ್ಯೆಗಳಿದೆ. ಆದರೂ ಅವನು ಹೇಳ್ತಿದ್ದಾನೆ, ಪುರುಷರನ್ನ ಪರಿಶುದ್ಧವಾದ ಮುತ್ತದಿಂದ ನೀವು ಅವರನ್ನ ಪ್ರೀತಿ ತೋರಿಸ್ಬೇಕೆಂಬುದಾಗಿ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಅದೇ ಥರ ಸ್ತ್ರೀಯರು ಸ್ತ್ರೀಯರಿಗೆ ಏನೇ ಇದ್ರು ನೀವು ಒಬ್ರನ್ನೊಬ್ಬರು ಮುತ್ತ ಕೊಡಬೇಕು, ಒಬ್ರಿಗೊಬ್ರು ಕೈ ಕೊಡಬೇಕು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅದೇ 16:25 ಅದನ್ನು ಹೇಳ್ತಾನೆ, ಯಾರಾದರೂ ಯೇಸುಕ್ರಿಸ್ತನನ್ನು ಪ್ರೀತಿಸದೇ ಇದ್ರೆ ಅವನು ಶಾಪಗ್ರಸ್ತನು ಎಂಬುದಾಗಿ, ಯಾರಾದರೂ ಯೇಸುಕ್ರಿಸ್ತನನ್ನು ಪ್ರೀತಿಸದೇ ಇದ್ರೆ ಅವನು ಶಾಪಗ್ರಸ್ತನು ಎಂಬುದಾಗಿ. ಅಂದ್ರೆ ಪ್ರೀತಿಸುವುದು ಅಂದ್ರೆ ಏನರ್ಥ? ಆತನಿಗೆ ಮೆಚ್ಚುಗೆಯಾದ ಒಂದು ಜೀವಿತವನ್ನು ಜೀವಿಸಬೇಕು. ಚಂದ್ರು 16:25 ಅಂತ ಕಾಣುತ್ತೆ, ಸ್ವಲ್ಪ ಓದಿ ನೋಡಿ. 16:25 ಇಲ್ಲ 16 ನಮ್ಮ ಕರ್ತನ ಯೇಸುವಿನಲ್ಲಿ ನಮ್ಮ ಕರ್ತನ ಯೇಸು ಕ್ರಿಸ್ತನ ಕೃಪೆಯೊಂದಿಗಿರಲಿ. ಮುದ್ದಿಟ್ಟು ಅವರು ಓಕೆ, ಕರ್ತನಲ್ಲಿ ಅನೇಕ ವಂದನೆಯನ್ನು ಹೇಳ್ತೇನೆ ಸಹೋದರರೆಲ್ಲರೂ. 20 ಮುದ್ದಿಡುವುದರ ಬಗ್ಗೆ ಇದೆ. 2ನೇ ಕೊರಿಂಥ್ಯದಲ್ಲಿ ಒಂದು ನಿಮಿಷ, ಕೊನೆಯ ಅಧ್ಯಾಯದಲ್ಲಿ ಬರುತ್ತೆ. ಇಲ್ಲ ಇದರಲ್ಲಿ 22 ಯಾವನಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸದಿದ್ದರೆ ಅವನು ಅನಾತಿಮ ಶಾಪಗ್ರಸ್ತನಾಗಲಿ, ಮಾರನಾದ ನಮ್ಮ ಕರ್ತನು ಬರುತ್ತಾನೆ. ಎರಡು ಗ್ರೀಕ್ ಪದವನ್ನು ಅದನ್ನು ಉಪಯೋಗಿಸ್ತಾನೆ, ಒಂದು ಅನಾತ್ಮ, ಇನ್ನೊಂದು ಮಾರನಾದ. ಯಾವನಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಇದು ಹೊರಗಡೆ ಇರುವ ಜನರಿಗೆ ಹೇಳಿದಲ್ಲ, ಅನ್ಯರಿಗೆ ಹೇಳಿದಂತ ಮಾತಲ್ಲ, ಇದು ಕೊರಿಂದ ಸಭೆಯಲ್ಲಿರುವ ವಿಶ್ವಾಸಿಗಳಿಗೆ ಹೇಳಿದಂತ ಮಾತು, ಕೊರಿಂದ ಸಭೆಯಲ್ಲಿರುವ ಪರಿಶುದ್ಧರಿಗೆ ಹೇಳಿದಂತ ಮಾತು. ಸೊ ಅಲ್ಲಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಕೆಲವರಿಗೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಪುನರುತ್ಥಾನಲ್ಲ ಏನು ಇಲ್ಲ. ಪುನರುತ್ಥಾನದ ಬಗ್ಗೆ ನಾವು ನೋಡೋಣ ನಮ್ಗಿರೋ ಟೈಮಲ್ಲಿ. 15:1-4 ಇದಲ್ಲದೆ ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ತಿಳಿಯಪಡಿಸುತ್ತೇನೆ, ನೀವು ಅದನ್ನು ಅಂಗೀಕರಿಸದಿರಿ ಮತ್ತು ಅದರಲ್ಲಿ ನಿಂತಿದ್ದೀರಿ. ನಾನು ನಿಮಗೆ ಸಾರಿರುವುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡವರಾಗಿದ್ದು ನಿಮ್ಮ ನಂಬಿಕೆಯು ವ್ಯರ್ಥವಾಗಿರದಿದ್ದರೆ ಅದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ. ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಪೂಣಲ್ಪಟ್ಟನು. ಬರಹದ ಪ್ರಕಾರವೇ ಆತನು 3ನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ಓಕೆ, ಥ್ಯಾಂಕ್ ಯು. ನೋಡಿ, ಸುವಾರ್ತೆಯ ಒಂದು ಸಾರಾಂಶ, ಸುವಾರ್ತೆಯು ಒಂದು ಕ್ಯಾಪ್ಸೂಲ್ ರೂಪದಲ್ಲಿ, ಸುವಾರ್ತೆಯು ಒಂದು ಪದರಿನ ರೂಪದಲ್ಲಿ, ಕೆನೆಯ ರೂಪದಲ್ಲಿ ಇಲ್ಲಿ ದೇವರಾತ್ಮ ಇಲ್ಲಿ ಕೊಡ್ತಿದ್ದಾನೆ. ಸುವಾರ್ತೆಯ ಒಂದು ಸಾರಾಂಶ ಅಥವಾ ಸುವಾರ್ತೆ, ಇದಲ್ಲದೆ ಸುವಾರ್ತೆ ಅಲ್ಲ. ಆದರೆ ಎಂಥ ವಿಪರ್ಯಾಸ ಇವತ್ತು ಸುವಾರ್ತೆ ಕೂಟಗಳು ಎಂಬುದಾಗಿ ಹೇಳುವಾಗ ಈ ಸಂಗತಿಗಳು ಇರೋದಿಲ್ಲ. ನಾನು ಸಾಧಾರಣವಾಗಿ ನಮ್ಮ ಪ್ರಿಯರಿಗೆ, ಸಹೋದರ ಸಹೋದರಿಯರಿಗೆ ಮನೆಗಳಲ್ಲಿ ನಾನು ಬೋಧನೆ ಮಾಡುವಾಗ ಹೇಳುವುದುಂಟು, ಕರ್ತನ ಸುವಾರ್ತೆಯಲ್ಲಿ ಆತನ ಹುಟ್ಟುವಿಕೆ, ಆತನ ಜೀವಿತ, ಆತನ ಮರಣ, ಆತನ ಉಣುವಿಕೆ, ಆತನ ಪುನರುತ್ಥಾನ, ಆತನ ಆರೋಹಣ, ಆತನ ಎರಡನೇ ಬರೋಣ, 7 ಸಂಗತಿಗಳು ಒಳಗೊಂಡ್ರೇನೆ ಸುವಾರ್ತೆ ಆಗೋದು. ಈಗ ಎಲ್ಲ ಸಮಯದಲ್ಲೂ ಹೇಳಕ್ಕಾಗಲ್ಲ, ಆದರೆ ಮುಖ್ಯವಾದ ಈ ಸಂಗತಿಗಳು ಇರಬೇಕು. ಜನನ, ಜೀವಿತ, ಮರಣ, ಉಣುವಿಕೆ, ಪುನರುತ್ಥಾನ, ಆರೋಹಣ, ಬರೋಣ, ಇಷ್ಟು ಸಂಗತಿಗಳು ಇರಬೇಕು. ಸೊ ಇಲ್ಲಿ ಪೌಲ ಹೇಳ್ತಿದ್ದಾನೆ, ನೀವು ಈ ತರ ಹೇಳ್ತಾ ಇದ್ದೀರಲ್ಲ, ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? ನಾವು ರಕ್ಷಣೆ ಹೊಂದಬೇಕಾದರೆ ಏನೆಲ್ಲ ನಂಬಬೇಕು ಪ್ರಿಯರೇ? ಏನು ನಾವು ರಕ್ಷಣೆ ಹೊಂದಬೇಕು ಅಂದ್ರೆ ಹೇಗೆ? ಅನೇಕರು ಆ ಥರ ರಕ್ಷಣೆ ಹೊಂದಿಲ್ಲ. ನಾವು ತೀರ್ಪು ಮಾಡೋದು ಬೇಡ, ಯಾಕಂದ್ರೆ ಮತ್ತಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ಬೇಡ ಬೇಡ, ಅದು ಬೆಳೆಯಲಿ, ಅದು ಬೆಳೆಯಲಿ, ಸುಗ್ಗಿಯ ಸಮಯದಲ್ಲಿ ನಾನು ಸಪರೇಟ್ ಮಾಡ್ತೀನಿ. ಅನೇಕರು ಯಾಕಪ್ಪ ಯೇಸು ಸ್ವಾಮಿಯನ್ನು ನಂಬಿದೆ, ತುಂಬಾ ಕಷ್ಟ, ಯಾಕೆ ಯೇಸು ಸ್ವಾಮಿಯನ್ನು ನಂಬಿದೆ, ತುಂಬಾ ಹೊಟ್ಟೆ ನೋವಿತ್ತು ಅದು ಹೋಯ್ತು, ಯಾಕೆ ಯೇಸು ಸ್ವಾಮಿಯನ್ನು ನಂಬಿದೆ, ನಮ್ಮ ಮಕ್ಕಳಿರ್ಲಿಲ್ಲ, ಮಕ್ಕಳು ದೇವ್ರು ಕೊಟ್ಟರು,
ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ಒಂದು ವಾಕ್ಯ ಓದೋಣ ರೋಮಾಪುರದವರಿಗೆ 10 9 10 ರೋಮನ್ಸ್ 10 9 and 10 ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ರೋಮಾಪುರದವರಿಗೆ 10 9 10 ನೀನು ಕರ್ತನಾದ ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರೆಯುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ಇದು ನಾವು ತುಂಬಾ ಧ್ಯಾನಿಸಬೇಕು ಆದರೆ ಈಗ ಸಮಯ ಇಲ್ಲ ಇಲ್ಲಿ ಮುಖ್ಯವಾಗಿ ಒಂದು ಒಂದು ಕಾರ್ಯವನ್ನು ನಾವು ಗಮನಿಸಬೇಕು ಏನದು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಒಂದು ವೇಳೆ ನೀನು ಬಾಯಲ್ಲಿ ಹೇಳಿ ಹೃದಯದಲ್ಲಿ ಇವೆಲ್ಲ ಯಾರು ನಂಬುತ್ತಾರೆ ಎಂಬುದಾಗಿ ನೀನು ಹೇಳುವುದಾದರೆ ಅಥವಾ ಒಬ್ಬ ವ್ಯಕ್ತಿ ಹೇಳುವುದಾದರೆ ಅವನು ರಕ್ಷಣೆ ಹೊಂದಿಲ್ಲ ಹೊಂದುವುದಕ್ಕೆ ಆಗುವುದಿಲ್ಲ ರಕ್ಷಣೆ ಹೊಂದಬೇಕಾದರೆ ಕರ್ತನಾದ ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ಅಂದ್ರೆ ರೋಮದವರಿಗೆ ಬರಿತಾ ಇದ್ದಾನೆ ಅಲ್ಲಿ ಚಕ್ರವರ್ತಿ ಕರ್ತನು ಚಕ್ರವರ್ತಿ ದೇವರಿಗೆ ಸಮಾನ ಅಂದ ಜನರಿಗೆ ಅವನು ಹೇಳ್ತಿದ್ದಾನೆ ಚಕ್ರವರ್ತಿಯಲ್ಲ ಯೇಸುವೇ ಕರ್ತನಂದು ನಿನ್ನ ಬಾಯಿಂದ ನೀನು ಅರಿಕೆ ಮಾಡಬೇಕು ಅದು ಬಹಿರಂಗವಾಗಿ ನೀನು ಹೇಳಬೇಕು ಮನಸ್ಸಲ್ಲಿ ಇಡುವುದಲ್ಲ ಅದು ಬಹಿರಂಗವಾಗಿ ಯೇಸುವೇ ಕರ್ತನಂದು ನೀನು ಅರಿಕೆ ಮಾಡಬೇಕು ಎರಡನೇದಾಗಿ ದೇವರನ್ನ ಸತ್ತವರೊಳಗಿಂದ ಎಬ್ಬಿಸಿದ್ದನೆಂದು ಅದು ಹೃದಯದಲ್ಲಿ ನಂಬಬೇಕು ಇವರು ಹೇಗೆ ರಕ್ಷಣೆ ಹೊಂದಿದ್ರು ಪೌಲ ಹೇಳಿರ್ಲಿಕ್ಕಿಲ್ವಾ ಹೇಳಿದ್ದಾರೆ ಏನದು ಪೌಲೋಸು ಈ ಪೌಲನು ಈ ಸುವಾರ್ತೆಯನ್ನು ಅವರಿಗೆ ಸಾರಿದರು ನೀವು ಅದನ್ನು ನಂಬದೆ ಹೋದರೆ ಯಾವಾಗ ಯಾವಾಗ ಎಲ್ಲಿ ತನಕ ನಂಬಬೇಕು ಕೊನೆಯ ತನಗ ನೀನು ನಂಬಿದ್ರೆ ಮಾತ್ರನೇ ನಿನಗೆ ರಕ್ಷಣೆ ನೀನು ಸಾಯುವ ತನಕ ನಂಬಿದರೆ ನಿನಗೆ ರಕ್ಷಣೆ ಕರ್ತನು ಬರುವ ತನಕ ಇವುಗಳನ್ನೆಲ್ಲ ನಂಬಿದರೆ ನಿನಗೆ ರಕ್ಷಣೆ ಅನೇಕ ಸಂಗತಿಗಳು ಬರುತ್ತೆ ನಮ್ಮ ನಂಬಿಕೆ ಕದಲಬಾರದು ಸೋ ಆ ಸುವಾರ್ತೆಯನ್ನು ಅವನು ಸಾರಿದನು ಅದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅದೆಂತ ಎಂತ ಸಂದೇಶ ಅದು ರಕ್ಷಣೆಯ ಸುವಾರ್ತೆ ಯಾರ ಕುರಿತಾಗಿ ಅದು ಕರ್ತನಾದ ಯೇಸುಕ್ರಿಸ್ತನ ಕುರಿತಾಗಿ ಯೇಸುಕ್ರಿಸ್ತನು ಯಾತಕ್ಕಾಗಿ ಪ್ರಾಣ ಕೊಟ್ಟನು ನಮ್ಮ ಪಾಪ ಪರಿಹಾರಕ್ಕಾಗಿ ಯೇಸುಕ್ರಿಸ್ತನು ಯಾತಕ್ಕಾಗಿ ಆತನು ಪುನರುತ್ಥಾನ ಹೊಂದಿದನು ನಮ್ಮ ಪಾಪಗಳು ಪರಿಹಾರವಾಗಿದೆ ಎಂಬುದನ್ನು ತೋರಿಸುವುದಕ್ಕಾಗಿ ದೇವರ ಅನಾದಿ ಸಂಕಲ್ಪಕ್ಕೆ ಅನುಸಾರವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿರತಕ್ಕಂಥ ಸಂಗತಿಯನ್ನ ಇಲ್ಲಿ ಯೇಸುಕ್ರಿಸ್ತನು ನಿವೃತ್ತಿ ಮಾಡಿದನು ಬರಹ ಎಂಬುದಾಗಿ ಆತನು ಹೇಳ್ತಿದ್ದಾನೆ ನಾನು ನಿಮಗೆ ಸಾರಿರುವುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡಿರುವಾಗಿದ್ದು ನಿಮ್ಮ ನಂಬಿಕೆಯು ವ್ಯರ್ಥವಾಗರದಿದ್ದರೆ ನಿಮ್ಮ ನಂಬಿಕೆ ಇದೆ ಅದು ಸರಿಯಾದ ನಂಬಿಕೆ ಅಲ್ಲದೆ ಹೋದರೆ ಅದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ ಪೌಲನು ಇದೆಲ್ಲ ಬರೆಯೋದಕ್ಕೂ ಆತನ ಸೇವೆ ಮಾಡುವುದಕ್ಕೂ ಎಲ್ಲದಕ್ಕಿಂತ ಮೊದಲು ಅವನಿಗೆ ಇರಬೇಕಾದ ಯೋಗ್ಯತೆ ಏನಾಗಿತ್ತು ಅಂದ್ರೆ ಅವನು ರಕ್ಷಣೆ ಹೊಂದಬೇಕಾಗಿತ್ತು ಪೌಲನು ರಕ್ಷಣೆ ಹೊಂದಬೇಕಾಯಿತು ಗಮಾಲಿಯೇಲ್ ಎಂಬ ಅಧ್ಯಾಪಕನ ಕೆಳಗೆ 13 ಅನೇಕ ವರ್ಷಗಳು ನ್ಯಾಯ ಪ್ರಮಾಣವನ್ನ ಧರ್ಮಶಾಸ್ತ್ರವನ್ನು ಕಲಿತ ಪೌಲನು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಬೇಕು ಅಂದಾಗ ಮಾತ್ರನೇ ಅವನು ಸುವಾರ್ತೆ ಸಾರಲಿಕ್ಕೆ ಅವನಿಗೆ ಯೋಗ್ಯತೆ ಅವನ ಅರ್ಹತೆ ಅವನಿಲ್ಲಿ ಹೇಳ್ತಿದ್ದಾನೆ ಅದನ್ನ ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ ನಾವು ಹೊಂದದೇ ಇದ್ರೆ ಇನ್ನೊಬ್ಬರು ಸುವಾರ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುವಾರ್ತೆ ಇಸ್ ನಾಟ್ ಅ ಥಿಯರಿ ಸುವಾರ್ತೆ ಇಸ್ ನಾಟ್ ಅ ಥಿಯರಿ ಇಟ್ಸ್ ಅ ಪ್ರಾಕ್ಟಿಕಲ್ ಅದು ಅಭ್ಯಾಸ ನಮ್ಮ ಜೀವಿತದಲ್ಲಿ ಇರಬೇಕು ನಮ್ಮ ಅನುಭವವಾಗಿರಬೇಕು ರಕ್ಷಣೆ ಎಂಬುದು ನಮ್ಮ ಅನುಭವ ಆಗಿದ್ರೆ ಮಾತ್ರನೇ ನಾವು ಬೇರೆಯವ್ರಿಗೆ ಹೇಳಲಿಕ್ಕೆ ಅರ್ಹತೆ ಮತ್ತು ಸಾಧ್ಯ ಇಲ್ಲಾಂದ್ರೆ ಕಷ್ಟ ಸಾಧ್ಯ ಪೌಲನ್ನು ಅದನ್ನು ಹೊಂದಿದನು ಅತನೇ ಪಟ್ಟಣದಲ್ಲಿ ಹೆಚ್ಚಾದ ಫಲ ಕಾಣಲಿಲ್ಲ ಭಯದಿಂದ ತನ್ನ ವಾಕ್ಚಾದ್ರಿಯಲ್ಲಿ ಪ್ರಯೋಗಿಸಬಾರದು ತಮ್ಮ ಜ್ಞಾನ ಆಡಂಬರದಿಂದ ನಾನು ಮಾತನಾಡಬಾರದು
ಎಂಬುದೆಲ್ಲ ಭಾವಿಸಿ ಭಯದಿಂದ ಅಲ್ಲಿ ಸುವಾರ್ತೆ ಸಾರಿದನು. ಅಲ್ಲಿ ಒಂದು ಸಭೆಯಾಯಿತು. ಇದು ಎಫೆಸದಿಂದ ಈ ಪತ್ರಿಕೆಯನ್ನು ಅವನು ಬರೀತಿದ್ದಾನೆ. ಮೂರು, ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ ಅದೇನೆಂದ್ರೆ ಬರಹದ ಪ್ರಕಾರ, ಅಕಸ್ಮಾತ್ ಆದದ್ದಲ್ಲ. ಅನೇಕ ಅನ್ಯ ಜನರು ಹೇಳ್ತಾರೆ, ಅಯ್ಯೋ ಪಾಪ ಯೇಸುಕ್ರಿಸ್ತನು ಇಷ್ಟೆಲ್ಲ ಒಳ್ಳೆಯದು ಮಾಡಿ ಆತನನ್ನು ಹಿಡಿದು ಸಿಲುಬೆಯಲ್ಲಿ ಹಾಕಿ ಕೊಂದರಲ್ಲ, ನೋಡಿದ್ರೆ ಪರಿತಾಪ ಆಗುತ್ತೆ, ದುಃಖವಾಗುತ್ತೆ. ದುಃಖಿಸೋದು ಬೇಡ, ನಾನು ಅವರು ಹೇಳೋದುಂಟು. ಆತನು ಅಕಸ್ಮಾತ್ ಆಗಿ ಸಿಕ್ಕಾಕಿಕೊಂಡು ತಪ್ಪಿಸಲಿಕ್ಕೆ ಆಗದೆ ತಪ್ಪಿಸಲಾರದೆ ಸತ್ತು ಹೋದವನಲ್ಲ ನನ್ನ ಕರ್ತನು. ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಮನುಷ್ಯಕುಮಾರನು ಬಂದನು, ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ರೋಮಾಪುರದವರಿಗೆ ಸಾರಿ ಯೋಹನ 10:27-28 ನಾವು ನೋಡ್ತೇವೆ, ಎಲ್ಲ 27-28 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನನ್ನ ಜೀವವನ್ನು ಕೊಡುವುದಕ್ಕೂ ನನಗೆ ಅಧಿಕಾರ ಇದೆ, ಅದನ್ನು ಮರಳಿ ಪಡ್ಕೊಳ್ಳೋದಕ್ಕೂ ನನಗೆ ಅಧಿಕಾರ ಇದೆ. ಕರ್ತನ ಅನುಮತಿ ಇಲ್ಲದ್ರೆ ಕೊಡಕ್ಕಾಗ್ತಾ ಇರಲಿಲ್ಲ. ಸೊ ಬರಹದ ಪ್ರಕಾರ, ಬರಹ ಪೂರ್ತಿಯಾಗಬೇಕಾಯಿತು, ಸತ್ತನು ಊಡಲ್ಪಟ್ಟನು. ಬರಹದ ಪ್ರಕಾರವೇ ಆತನು ಮೂರನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು. ಇದು ನಮ್ಮ ನಿರೀಕ್ಷೆ, ಇದು ನಮ್ಮ ನಿರೀಕ್ಷೆ. ಆತನು ಎದ್ದು ಬಂದದ್ದರಿಂದ ನಾನು ಸಹ ಪುನರುತ್ಥಾನ ಹೊಂದುತ್ತೇವೆ, ಇಲ್ಲಾಂದ್ರೆ ನಾನು ರೂಪಾಂತರ ಹೊಂದುತ್ತೇವೆ, ನನಗೆ ಸಾವಿಲ್ಲ. ಆತನು ಬದುಕಿರುವುದರಿಂದ ಆತನಲ್ಲಿ ಭರವಸೆ ಇಟ್ಟಿರುವವರಿಗೆ ಸಾವಿಲ್ಲ. ದೇರ್ ಇಸ್ ನಾಟ್ ಡೆತ್. ಮರಣದಿಂದ ನಮ್ಮನ್ನು ಪಾರು ಮಾಡಿದನು ಎಂಬುದಾಗಿ ಒಂದು ವಾಕ್ಯ ಇದೆ. ಮರಣದಿಂದ ನಾವು ಪಾರಾದೆವು ಎಂಬುದಾಗಿ ಒಂದು ವಾಕ್ಯ ಇದೆ. ಮರಣ ನಮ್ಮನ್ನು ಸೋಲಿಸಕ್ಕಾಗುವುದಿಲ್ಲ. ಊಣಲ್ಪಟ್ಟನು. ಬರಹದ ಪ್ರಕಾರವೇ ಆತನು ಮೂರನೇ ದಿನದಲ್ಲಿ ತಿರುಗಿ ಎದ್ದು ಬಂದನು. ಆಮೇಲೆ ಆತನು ಯಾರ್ಯಾರಿಗೆ ಕಾಣಿಸಿಕೊಂಡನು ಎಂಬುದರ ಬಗ್ಗೆ ನಾವಲ್ಲಿ ನೋಡ್ತೇವೆ. ಯಾರ್ಯಾರಿಗೆ ಆತನು ಕಾಣಿಸಿಕೊಂಡನು? ಕೊನೆಯ ವೈರಿ, ನಮ್ಮ ವೈರಿ ಅದು ಮರಣವಾಗಿದೆ ಎಂಬುದಾಗಿ ನೋಡ್ತೇವೆ. ಈ ಪುನರುತ್ಥಾನ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಕೊಟ್ಟಿರುವ ಒಂದು ಪದ ಅನಾಸ್ತಾಸಿಸ್. ಈ ಅನಾಸ್ತಾಸಿಸ್ ಎಂಬ ಪದದಿಂದಲೇ ಅನಸ್ತೇಷಿಯಾ ಎಂಬ ಮೆಡಿಕಲ್ ಟರ್ಮ್ ಬಂದದ್ದು. ಅನಸ್ತಾಸಿಸ್ ಎಂಬ ಮೂಲ ಪದದಿಂದಲೇ ಅನಸ್ತೇಷಿಯಾ ಎಂಬ ಒಂದು ಮೆಡಿಕಲ್ ಟರ್ಮ್ ಬಂದದ್ದು. ಈಗ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರುವವರಿಗೆ ಗೊತ್ತಾಗುತ್ತೆ ಅದು. ಅನಸ್ತೇಷಿಯಾ ಅಂದ್ರೆ ಏನು ಪ್ರಿಯರೇ? ಅನಸ್ತೇಷಿಯಾದಲ್ಲಿ ಸ್ಥಳೀಯವಾದ ಅನಸ್ತೇಷಿಯಾ ಇದೆ, ಪೂರ್ಣಾಂಗವಾದ ಅನಸ್ತೇಷಿಯಾ ಇದೆ. ಈಗ ನಾನು ಅಲ್ಲಿ ಕೀಳಬೇಕಾದ್ರೆ, ಅಲ್ಲಿ ನೋವು ಗೊತ್ತಾಗಿರಬೇಕಂದ್ರೆ ಅಲ್ಲಿರುವ ಆ ಒಂದು ಇದನ್ನ ಸಾಯಿಸ್ಬೇಕು, ಅಂದ್ರೆ ಅದು ಮರೆತು ಹೋಗ್ಬೇಕು. ಅದಕ್ಕಾಗಿ ಏನ್ ಮಾಡ್ತಾರೆ? ಲೋಕಲ್ ಅನಸ್ತೇಷ್ಯಾ ಕೊಡ್ತಾರೆ, ಅದೇ ಸ್ಥಳೀಯವಾದ ಅನಸ್ತೇಷ್ಯಾ, ಪೂರ್ತಿ ಕೊಡಲ್ಲ. ಕೆಲವು ದೊಡ್ಡ ಶಸ್ತ್ರಚಿಕಿತ್ಸೆ ಮಾಡುವಾಗ ಇಡೀ ವ್ಯಕ್ತಿಯನ್ನ ಅನಾಸ್ತೇಷ್ಯಕ್ಕೆ ಒಳಪಡಿಸ್ತಾರೆ. ಅಂದ್ರೆ ಅವನ್ನೆಲ್ಲ ನೋಡಬಹುದು, ಬಟ್ ನೋವು ಗೊತ್ತಾಗಲ್ಲ. ಎಲ್ಲ ನೋಡ್ತಾನೆ, ತಿಳಿಯ ಮನಸ್ಸಿನಲ್ಲಿ ಇರುತ್ತೆ, ಬಟ್ ನೋವು ಗೊತ್ತಾಗಲ್ಲ. ಸೊ ನಮ್ಮ ಸಾವು ಆ ಅನಸ್ತೇಷ್ಯಲ್ಲಿ ಇರುವವರು ಏನಾಗ್ತಾರೆ, ಸ್ವಲ್ಪ ತಾಸುಗಳ ನಂತರ ಅವೆಲ್ಲ ಹೋಗಿ ಅವರು ಹಳೆಯ ಸ್ಥಿತಿಗೆ ಬರ್ತಾರೆ. ಅದು ಗೊತ್ತಿಲ್ಲದೆ ಡಾಕ್ಟರ್ಗಳು ಕೊಟ್ಬಿಟ್ರೆ ಹಾಗೆ ಕಾಮಾ ಸ್ಟೇಜ್ಗೆ ಹೋಗೋದು ಇದೆ, ಅಳತೆ ಜಾಸ್ತಿ ಆದರೆ ತುಂಬಾ ಸೂಕ್ಷ್ಮವಾಗಿ ಮಾಡಬೇಕಾದ ಕಾರ್ಯ. ಆದರೆ ಇದರ ಮೂಲ ಅರ್ಥ ಏನಂದ್ರೆ ನಾವು ಮತ್ತೆ ಬದುಕುತ್ತೇವೆ ಎಂಬ ಆ ಪದನೇ ಇಲ್ಲಿ ಪುನರುತ್ಥಾನಕ್ಕೆ ಉಪಯೋಗಿಸಿರೋದು. ಪುನರುತ್ಥಾನ ಎಂಬ ಪದಕ್ಕೆ ಉಪಯೋಗಿಸಿರೋದು ಅನಸ್ತೇಷ್ಯಾ. ಅನಸ್ತೇಷ್ಯಾ ಕೊಟ್ಟವನು ಏನಾಗ್ತಾನೆ? ಅವನು ಎದ್ದು ಬರ್ತಾನೆ, ನಾವು ಎದ್ದು ಬರುತ್ತೇವೆ. ಆದ್ದರಿಂದ ಪುನರುತ್ಥಾನ ಅಂದ್ರೆ ಮತ್ತೆ ಎದ್ದು ಬರುವುದು ಅಂತ ಅರ್ಥ. ಹಿಂದೂ ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಪುನರಭಿ ಜನನಂ ಪುನರಭಿ ಮರಣಂ. ಅದಲ್ಲ, ಪುನರಭಿ ಜನನ ಪುನರಭಿ ಮರಣ ಅಲ್ಲ, ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯೋದಲ್ಲ, ಸಾವೇ ಇಲ್ಲ, ಮತ್ತೆ ಹುಟ್ಟುವ ಅಗತ್ಯನೂ ಇಲ್ಲ. ದೇರ್ ಇಸ್ ನೋ ಡೆತ್, ದೇರ್ ಇಸ್ ನೋ ಬರ್ತ್. ಅರ್ಥ ಆಯ್ತಾ ಪ್ರಿಯರೇ? ಒಬ್ಬರಿಗೆ ನಾನು ಹೇಳಿದಾಗ ಇಲ್ಲ ಅಲ್ಲ ನಮ್ಮಲ್ಲೂ ಉಂಟು ಪುನರಭಿ ಜನನ ಪುನರಭಿ ಮರಣ, ಅಲ್ಲ 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 ಅಲ್ಲ, ಇದು ಮತ್ತೆ ಮತ್ತೆ ಹುಟ್ಟುವುದೂ ಅಲ್ಲ, ಮತ್ತೆ ಮತ್ತೆ ಸಾಯುವುದೂ ಅಲ್ಲ. ಇಬ್ರಿಯ 9:27 ನಾವು ನೋಡ್ತೇವೆ, ಒಂದೇ ಸಾರಿ ಸಾಯುವುದು ನಂತರ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಒಂದೇ ಸಾರಿ ಸಾಯುವುದು ನಂತರ ನ್ಯಾಯ ತೀರ್ಪು ಮನುಷ್ಯನಿಗೆ ನೇಮಕವಾಗಿದೆ. ಇಟ್ ಇಸ್ ಅಪಾಯಿಂಟೆಡ್,
ಒಂದು ಸಾರಿ ಸಾಯಬೇಕು ಆಮೇಲೆ ನ್ಯಾಯ ತೀರ್ಪು ಆಮೇಲೆ ನ್ಯಾಯ ತೀರ್ಪು ಇಲ್ಲಿ ಪುನರ್ಭಿ ಜನನ ಪುನರ್ಭಿ ಮರಣ ಎಲ್ಲ ಇಲ್ಲ ಒಂದೇ ಸಾರಿ ಒಂದೇ ಸಾರಿ ನೀನು ನಂಬಿದರೆ ದೇವರ ಬಳಿ ಹೋಗ್ತೀಯ ನಂಬಲಿಲ್ಲ ಅಂದ್ರೆ ಪಾಪದ ಸಂಬಳವಾದ ನಿತ್ಯ ಮರಣಕ್ಕೆ ಹೋಗ್ತೀಯ ಸೋ ಈ ಪುನರುತ್ಥಾನದ ಬಗ್ಗೆ ಅನೇಕ ಗೊಂದಲಮಯವಾದ ಮಾತುಗಳು ಅನುಮಾನಗಳು ಸಂಶಯಗಳು ಒಂದನೇ ಶತಮಾನದಿಂದಲೇ ಇತ್ತು ಒಂದನೇ ಶತಮಾನದಿಂದಲೇ ಇತ್ತು ಇನ್ನು ಯಹೂದ್ಯರೊಳಗೆ ಒಂದು ಗುಂಪು ಸದುಕ್ಕಾಯರು ಎಂಬ ಒಂದು ಗುಂಪಿತ್ತು ಅವರು ಪುನರುತ್ಥಾನದಲ್ಲಿ ನಂಬಿಕೆ ಇಡದವರು ಆದರೆ ಇವರು ಕೊರಿಂಥದವರು ಆಗಲ್ಲ ಇವರು ಅನ್ಯರು ಇವರು ಅನ್ಯರು ಅವರಿಗೆ ಅವರಲ್ಲಿ ಕೆಲವರು ಹೇಳ್ತಾ ಇದ್ದಾರೆ 12ನೇ ವಾಕ್ಯ ಕ್ರಿಸ್ತನು ಸತ್ತವರೊಳಗಿಂದ ಎದ್ದನೆಂದು ಸಾರೋಣವಾಗುತ್ತಿರುವಲ್ಲಿ ಅದನ್ನೇ ಸಾರ್ತಾರೋದು ಪುನರುತ್ಥಾನ ಏನು ಸುವಾರ್ತೆ ಏನು ಕ್ರಿಸ್ತನು ಸತ್ತವರೊಳಗಿಂದ ಎದ್ದನು ನಿಮ್ಮಲ್ಲಿ ಸಾರೋಣತಿರುವಾಗ ನಿಮ್ಮೊಳಗೆ ಕೆಲವರು ನಿಮ್ಮೊಳಗೆ ಕೆಲವರು ಹೇಳುವುದು ಹೇಗೆ ಪುನರುತ್ಥಾನವೇ ಇಲ್ಲ ಎಂಬುದಾಗಿ ಹೇಳುವುದು ಹೇಗೆ ಸದಕ್ಕೆ 15ನೇ ಅಧ್ಯಾಯ ಬರೆದಿರೋದು ಬಹಳ ಸುಂದರವಾಗಿದೆ ಹೆಚ್ಚು ನಂಬಿಕೆ ಸಮಾಧಾನ ಸಂತೋಷ ನಿರೀಕ್ಷೆಯನ್ನು ಕೊಡುವಂತದಾಗಿದೆ ಇದರಲ್ಲೂ ಕೂಡ ಅನೇಕ ಸಂಗತಿಗಳನ್ನು ಅವನು ವಿವರಿಸುತ್ತಿದ್ದಾನೆ ದೇವರ ಚಿತ್ತವಾದರೆ ನಾವು ಬರುವ ದಿವಸದಲ್ಲಿ ಅವನನ್ನು ಧ್ಯಾನಿಸೋಣ ಈಗ ಇಲ್ಲಿ ಮೊದಲನೇ ಶತಮಾನದಲ್ಲಿದ್ದ ಕೆಲವು ಪ್ರಶ್ನೆಗಳು ಪುನರುತ್ಥಾನದ ಬಗ್ಗೆ ಇದ್ದ ಕಟ್ಟುಕಥೆಗಳು ಇದರಲ್ಲಿ ಮುಖ್ಯವಾಗಿ ಒಂದು ಗುಂಪು ಅದರ ಬಗ್ಗೆ ನಾನು ಸೂಚನೆ ಕೊಟ್ಟು ದೇವರ ಚಿತ್ತವಾದರೆ ಮುಂದಿನ ಸಾರಿ ಅದನ್ನು ವಿವರಿಸುತ್ತೇನೆ ಇಸ್ಲಾಂ ಎಂಬ ಧರ್ಮ ಈ ಧರ್ಮ ಸೈತಾನನಿಂದ ಪ್ರಾರಂಭವಾದ ಒಂದು ಧರ್ಮ ನಾನು ಅದನ್ನು ಡಿಸ್ಪೆನ್ಸೇಷನ್ ಅಲ್ಲಿ ನಾನು ನಿಮಗೆ ಹೇಳಿದೆ ಈಗ ಅವನ ಸಂತತಿಯನ್ನು ಅವನು ಹೆಚ್ಚಿಸ್ತಾ ಇದ್ದಾನೆ ಅವನು ಹೇಳುವಂಥದ್ದು ನಾವು ಲೋಕವನ್ನು ಆಳುತ್ತೇವೆ ಎಂಬುದಾಗಿ ಅವರ ಪರಲೋಕ ರಾಜ್ಯ ಎಲ್ಲ ಅದು ಬಹಳ ವಿಚಿತ್ರವಾದ ಪರಲೋಕ ರಾಜ್ಯ ಅವರು ಹೇಳುವಂತ ಎರಡು ಸಂಗತಿಗಳು ಒಂದು ಯೇಸು ಕ್ರಿಸ್ತನು ಪ್ರಜ್ಞಾಹೀನನಾದನು ಆಮೇಲೆ ಆತನು ಎದ್ದು ಹೋದನು ಎಂಬುದಾಗಿ ಸಾಯಲಿಲ್ಲ ಪ್ರಜ್ಞಾಹೀನನಾದನು ಅಲ್ಲಿಂದ ಹೋದನು ಇನ್ನೂ ಕೆಲವು ಒಂದು ಒಂದು ಪಂಗಡ ಇದೆ ಅವರಲ್ಲಿ ಒಂದು ಗುಂಪು ಇದೆ ಅವರೇನು ನಂಬ್ತಾರೆ ಅಂದ್ರೆ ಯೇಸು ಕ್ರಿಸ್ತನನ್ನ ದೇವರು ಜೀವಂತವಾಗಿ ಆಗಿಯೇ ಪರಲೋಕಕ್ಕೆ ಕರ್ಕೊಂಡು ಹೋದನು ಮತ್ತೆ ಬರ್ತಾನೆ ಎಂಬುದಾಗಿ ಅವರು ನಂಬ್ತಾರೆ ಯೇಸು ಕ್ರಿಸ್ತನು ಸಾಯದೆಯೇ ಪರಲೋಕಕ್ಕೆ ದೇವರು ಕರೆದನು ಎಂಬುದಾಗಿ ಇನ್ನೊಂದು ಗುಂಪಿದೆ ಯೇಸು ಕ್ರಿಸ್ತನಿಗೆ ಬದಲಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸಿದನು ಅದನ್ನು ತಪ್ಪಿಸಿಕೊಂಡು ಹೋದನು ಎಂಬುದಾಗಿ ಈ ಕಥೆಗಳೆಲ್ಲ ಸೈತಾನ ಅವತ್ತಿನಿಂದಲೇ ಪ್ರಾರಂಭ ಮಾಡಿದ್ರು ಇವರು ಅದನ್ನ 7ನೇ ಶತಮಾನದಲ್ಲಿ ಎತ್ಕೊಂಡು ಈಗ ಅದನ್ನು ನಂಬ್ತಾ ಇದ್ದಾರೆ ಯಾಕಂದ್ರೆ ಅವನ ಅಧಿಕಾರವನ್ನ ಅವನ ಆಡಳಿತವನ್ನ ಮರಣದ ಅಧಿಕಾರಿ ಎಂಬ ಸ್ಥಾನದಿಂದ ಅವನನ್ನ ಕೆಳಕ್ಕೆ ನೂಕಿದ್ದ ಆ ಸ್ಥಳವೇ ಕಲ್ವಾರಿ ಶಿಲುಬೆ ಮರಣದ ಅಧಿಕಾರಿಯಾಗಿದ್ದ ಸೈತಾನನ ಅಧಿಕಾರವನ್ನ ಅಟಕಿಸಿದ್ದು ಅವನ ಆಡಳಿತವನ್ನ ಕೊನೆಗಣಿಸಿದ್ದು ಮರಣದ ಅಧಿಕಾರದಿಂದ ಅವನನ್ನು ನೂಕಿಬಿಟ್ಟು ರಕ್ಷಣೆ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ರಕ್ಷಣೆ ಹೊಂದಬೇಕಾದ ಹೊಂದುವಂತಹ ಒಬ್ಬ ವ್ಯಕ್ತಿಯ ಮೇಲೆ ಅವನಿಗೆ ಯಾವುದೇ ಅಧಿಕಾರ ಇಲ್ಲ ಈಗ ಸೈತಾನನಿಗೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಇದನ್ನ ಕಲ್ವಾರು ಶಿಲುಬೆಯಲ್ಲಿ ಆತನು ಮಾಡ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿತ್ತು ಅದು ತಡೆಯಕ್ಕಾಗಲಿಲ್ಲ ಅವನ ಕೈಯಲ್ಲಿ ಗದಸಮನೆ ತೋಟದಲ್ಲಿ ಬಹಳ ಹಿಂಸೆ ಕೊಟ್ಟನು ಗದಸಮನೆ ತೋಟದಲ್ಲಿ ಕರ್ತನು ಈ ರೀತಿ ಹೇಳುವಂತೆ ಮಾಡಿದನು ಕರ್ತನೇ ದೇವ ತಂದೆಯೇ ನಿನ್ನ ಚಿತ್ತವಾದರೆ ಈ ಪಾತ್ರೆಯು ನನ್ನಿಂದ ತೊಲಗಿಲಿ ಅದು ಪಾಪದ ಒಂದು ಭಯಂಕರತ್ವ ಒಂದು ಮತ್ತೊಂದು ಇವನ ಶೋಧನೆ ಆದ್ರೆ ನಿನ್ನ ಚಿತ್ತವೇ ನೆರವೇರಲಿ ಅಲ್ಲಿ ಮಾತ್ರ ಅಲ್ಲ ಯೂದಾಸ್ ಕರಿಯಾತನ್ನ ಬಳಸ್ದ ಅವನು ಪೇತ್ರನನ್ನ ಬಳಸ್ದ ಯಾವಾಗ ಪೇತ್ರನನ್ನ ದೇವರು ಸೈತಾನೆ ಹಿಂದಕ್ಕೆ ಹೋಗು ಎಂಬುದಾಗಿ ಹೇಳಿದ್ರು ಯಾವ ಸಂದರ್ಭದಲ್ಲಿ ಪ್ರಿಯರೇ ವಾಕ್ಯ ಓದೋಣ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ
ಅದಕ್ಕೆ ಸೀಮೋನ ಪೇತ್ರನು ಪ್ರತ್ಯುತ್ತರವಾಗಿ ನೀನು ಕ್ರಿಸ್ತನು ಜೀವವುಳ್ಳ ದೇವ ಕುಮಾರನು ಎಂದು ಹೇಳಿದನು. ಓಕೆ, ಅದೆಲ್ಲ ಹೇಳಿದ ಮೇಲೆ ಏನ್ ಹೇಳ್ತಾನೆ ನೋಡೋಣ. ಇಪ್ಪತ್ಮೂರು. ಆದರೆ ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ ನನ್ನ ಹಿಂದೆ ಹೋಗು, ನೀನು ನನಗೆ ಅಭ್ಯಂತರವಾಗಿದ್ದಿ. ಅಂದ್ರೆ ಅದು ಅವನು ಹೇಳೋದಕ್ಕೆ ಕಾರಣ ಏನು, ಅದಕ್ಕೆ ಹೇಳೋದಕ್ಕೆ ಕಾರಣ ಏನು? ಇಪ್ಪತ್ತೊಂದರಿಂದ 21. ನಾನು ಯೆರೂಸಲೇಮಿಗೆ ಹೋಗಿ ಹೇಗೆ ಹಿರಿಯರಿಂದಲೂ ಪ್ರಧಾನ ಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಶ್ರಮೆಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ತಿರುಗಿ ಎದ್ದು ಬರುವುದು ಅವಶ್ಯವಾಗಿದೆ ಎಂದು ಯೇಸು ಅಂದಿನಿಂದ ತನ್ನ ಶಿಷ್ಯರಿಗೆ ತಿಳಿಸಲಾರಂಭಿಸಿದನು. ಸ್ವಲ್ಪ ಮುಂಚೆ ಪೇತ್ರನ ಬಾಯಿಂದ ಬಂದದ್ದೇನು, ಸೀಮೋನ್ ಪೇತ್ರನ ಪ್ರತ್ಯುತ್ತರವಾಗಿ ನೀನು ಕ್ರಿಸ್ತನು ಜೀವವುಳ್ಳ ದೇವರ ಕುಮಾರನು ಎಂದು ಹೇಳಿದನು. ಅವಾಗ ಏನು ಆಗಲಿಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನು ತಾನು ಬಂದ ಉದ್ದೇಶವನ್ನು ಹೇಳಿದ. ಏನಂತ ಹೇಳಿದ, ತಾನು ಯೆರೂಸಲೇಮಿಗೆ ಹೋಗಿ ಹೀಗೆ ಹಿರಿಯರಿಂದಲೂ ಪ್ರಧಾನ ಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಶ್ರಮೆಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ತಿರುಗಿ ಎದ್ದು ಬರುವುದು ಅವಶ್ಯವಾಗಿದೆ ಎಂದು ಯೇಸು ಅಂದನಿಂದ ತನ್ನ ಶಿಷ್ಯರಿಗೆ ತಿಳಿಸಲಾರಂಭಿಸಿದನು. ತರುವಾಯ ಪೇತ್ರನು ಅದನ್ನು ಕೈ ಹಿಡಿದು, ಕರ್ತನೇ ಅದು ನಿನ್ನಿಂದ ದೂರವಿರಲಿ, ಇಂಥದ್ದು ನಿನಗೆ ಆಗಬಾರದು ಎಂದು ಹೇಳಿ ಆತನನ್ನು ಗದರಿಸಲಾರಂಭಿಸಿದನು. ಗದರಿಸಲಾರಂಭಿಸಿದನು. ನೀವು ಆಮೇಲೆ ಮನನ ಮಾಡಿ ನೋಡಿ ಪ್ರಿಯರೇ, ಇದು ಪೇತ್ರನಲ್ಲ, ಇದು ಪೇತ್ರನಲ್ಲ ಹೇಳಿದ್ದು, ಇದು ಪೇತ್ರನ ಬಾಯಿ ಮೂಲಕ ಹೇಳಿದ್ದು ಸೈತಾನನು. ಸೈತಾನನು ಶಿಲುಬೆ ಮರಣ ಲೋಕದ ದೃಷ್ಟಿಯಲ್ಲಿ ಒಂದು ಹೀನಾಯವಾದ ಮರಣ. ಅದರ ಕೊಲೊಸೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಸಿಲುಬೆಯ ಮೇಲೆ ಆತನು ವಿಜಯೋತ್ಸವವನ್ನು ಮಾಡಿದನು ಎಂಬುದಾಗಿ, ವಿಜಯೋತ್ಸವವನ್ನು ಮಾಡಿದನು. ಈ ಒಂದು ಮರಣ ಪುನರುತ್ಥಾನವನ್ನ ನಿಷೇಧಿಸುವುದು, ಅದನ್ನ ಮೋಸಗೊಳಿಸುವುದು, ಇದು ಪ್ರಯತ್ನ ಅವತ್ತಿಂದಲೇ ಪ್ರಾರಂಭವಾಯಿತು. ನಾವು ಅದರ ಕುರಿತಾಗಿ, ಅದಕ್ಕೆ ವಿಧಿಯುವ ಸಾಕ್ಷ್ಯಾಧಾರಗಳ ಕುರಿತಾಗಿ ದೇವರುಚಿತವಾದರೆ ಮುಂದಿನ ಸಾರಿ ನಾವು ನೋಡೋಣ. ಹೇ ಮರಣವೇ ನಿನ್ನ ಜಯ. ನಾವು ಇದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮನನ ಮಾಡಬೇಕು. ಮರಣಕ್ಕೆ ನಾವು ಹೆದರಬಾರದು. ನಾವು ಪರದೇಶಿಗಳು, ಇಲ್ಲಿ ನಮ್ಮ ಸ್ವಂತ ಸ್ಥಳ ಅಲ್ಲಿ ಇದೆ, ನಮ್ಮ ಅಲ್ಲಿ ಹೋಗಬೇಕಾದವರು. ಇಲ್ಲಿ ನಾವು ಬರೀ ಪ್ರಯಾಣಿಗಳು, ಪ್ರವಾಸಿಗಳು, ಸ್ವಲ್ಪ ಕಾಲ. ಇವನ್ನು ನೆನಪಿಟ್ಟುಕೊಂಡು, ದೇವರು ಕೊಟ್ಟಿರುವ ಕಾಲ, ಪರಿಶುದ್ಧರಾಗಿ ದೇವರನ್ನು ಮೆಚ್ಚಿಸುತ್ತಾ ಆತನ ಉತ್ತಮ ಸಾಕ್ಷಿಗಳಾಗಿ ಈ ಲೋಕದ ಮುಂದೆ, ಸೈತಾನನ ಮುಂದೆ ನಾವು ಜೀವಿಸಲಿಕ್ಕೆ ದೇವರು ನಮ್ಮನ್ನು ಸಹಾಯಿಸಲಿ. ದೇವರು ನಮಗೆ ಮಾತ್ರ ಮೈಮುಂಡಾಗಲಿ.